ಮರಣ ಗ್ರಹಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಂಜಿತ್ ಶ್ರೀಯ. ಇತ್ತೀಚಿನ ದಿನಗಳಲ್ಲಿ ಗ್ರಹಣದ ಆಸುಪಾಸಿನಲ್ಲಿ ಆಗ್ತಾ ಇರುವಂತಹ ಅವಾಂತರವನ್ನ ನೋಡ್ತಾ ಇದ್ರೆ ಇದಕ್ಕೆ ಎಲ್ಲೋ ಒಂದ್ ಕಡೆಯಲ್ಲಿ ಗ್ರಹಣವೇ ಕಾರಣ ಅನ್ನೋ ಮಾತುಗಳು ಒಂದ್ ರೀತಿಯಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಕೇರಳದಲ್ಲಿ ಸರಿಸುಮಾರು 320 ಹೆಚ್ಚು ಜನ ಈ ಮರಣ ಮಳೆಗೆ ಸಾವನ್ನಪ್ಪಿದ್ರು. ಹಾಗೆ ಕರ್ನಾಟಕಕ್ಕೆ ಬಂದ್ರೆ ಕರ್ನಾಟಕದಲ್ಲೂ ಕೂಡ 8-10 ಮಂದಿ ಈ ಮಳೆಯ ಅವಾಂತರದಲ್ಲಿ ಸಿಲುಕಿ ಪ್ರಾಣವನ್ನ ಕಳೆದುಕೊಂಡ್ರು. ಇನ್ನು 5-6 ಮಂದಿ ಕಾಣೆಯಾಗಿದ್ದಾರೆ. ಸಂಪೂರ್ಣವಾಗಿ ಮಡಿಕೇರಿ ಕೊಡಗು ಭಾಗದಲ್ಲಿ 80% ಮರಣ ಮಳೆಗೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಯಾಕೆ ಹೀಗಾಗ್ತಾ ಇದೆ? ಪ್ರಕೃತಿ ವಿಕೋಪಕ್ಕೆ ಕಾರಣ ಆದ್ರೂಗೇನು? ಖಗ್ರಾಸ ಚಂದ್ರಗ್ರಹಣ ಆದಂತಹ ಸಂದರ್ಭದಲ್ಲಿ ಒಂದಿಷ್ಟು ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ರು. ಎಲ್ಲೋ ಒಂದ್ ಕಡೆಯಲ್ಲಿ ಈ ರೀತಿಯಾಗಿ ತೊಂದರೆ ಆಗಬಹುದು ಅನ್ನೋ ಮಾತನ್ ಕೂಡ ಹೇಳಿದ್ರು. ಇದೆಲ್ಲದರ ಕುರಿತಾಗಿ ಚರ್ಚೆಯನ್ನ ಮಾಡೋಣ. ಅದಕ್ಕೂ ಗ್ರಹಣದ ಆಸುಪಾಸಿನಲ್ಲಿ ಸಂಭವಿಸುತ್ತಿರುವಂತಹ ಅವಾಂತರಕ್ಕೆ ಸಂಬಂಧಪಟ್ಟ ಹಾಗೆ ಗ್ರಹಣವೇ ಕಾರಣ, ಈ ಒಂದು ಗ್ರಹಣದಿಂದಲೇ ಈ ಎಲ್ಲ ಅವಾಂತರ ಆಗ್ತಾ ಇದೆ, ಪ್ರಕೃತಿ ವಿಕೋಪ ಸಂಭವಿಸ್ತಾ ಇದೆ, ಅತಿವೃಷ್ಟಿ ಸಂಭವಿಸ್ತಾ ಇದೆ ಅನ್ನೋ ಚರ್ಚೆ ಭಾರಿ ಈ ಸುದ್ದಿಯಲ್ಲಿರುವಂತದ್ದು. ಈ ಸಂದರ್ಭದಲ್ಲಿ ಒಂದಷ್ಟು ಮಂದಿ ಹೇಳ್ತಿರೋ ಹಾಗೆ ಗ್ರಹಣದಿಂದನೇ ಈ ಪ್ರಕೃತಿ ವಿಕೋಪ ಸಂಭವಿಸ್ತಾ ಇದೆ. ಹಾಗೆ ಸಾಲು ಸಾಲು ಈ ಗಣ್ಯರ ನಿಧನ, ಇದೆಲ್ಲವೂ ಕೂಡ ನಮ್ಮ ಕಣ್ಮುಂದೆ, ಇದೆಲ್ಲವೂ ಕಾರಣವೇ ಗ್ರಹಣ ಅನ್ನೋ ಮಾತುಗಳೆಲ್ಲ ಚರ್ಚೆ ಆಗ್ತಾ ಇದೆ. ಇದ್ರ ಕುರಿತಾಗಿ ಒಂದಷ್ಟು ಚರ್ಚೆಯನ್ನ ಮಾಡೋದಿದೆ. ನಮ್ಮ ಜೊತೆಯಲ್ಲಿ ಗಣ್ಯರು ಕೂಡ ಇದ್ದಾರೆ. ನಾಗರಾಜ್ ಶರ್ಮಾ ಅಂತ ಹೇಳಿ ಜ್ಯೋತಿಷಿಗಳು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಇನ್ನು ಚಂದ್ರಶೇಖರ್ ಅಂತ ಹೇಳಿ ಚಿಂತಕರು, ಬರಹಗಾರರು. ಸರ್ ಕಾರ್ಯಕ್ರಮಕ್ಕೆ ನಿಮಗೂ ಕೂಡ ಸ್ವಾಗತ. ನಾನು ಮೊದಲು ನಾಗರಾಜ್ ಶರ್ಮಾ ಅವ್ರನ್ನ ಮಾತನಾಡ್ತೀನಿ. ಗ್ರಹಣ ಅಂತ ಹೇಳಿದ್ರೆ ಸಾಮಾನ್ಯ ಆತಂಕ ಸಹಜ, ಆದ್ರೆ ಈಗ ಆಗ್ತಿರುವಂತಹ ಬೆಳವಣಿಗೆಗೂ ಗ್ರಹಣಕ್ಕೂ ಕಲ್ಪಿಸಬಹುದಾ, ಸಂಬಂಧವನ್ನ ಕಲ್ಪಿಸಬಹುದಾ ಹೇಳಿ ಸರ್. ಶ್ರೀ ಗುರವೇ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಲೋಕ ಕಲ್ಯಾಣ ಕಾರ್ಯಾಯ ನರರೂಪಧರಾಯ ಚ ಯೋಗಿರಾಜಾಯ ವಂದ್ಯಾಯ ಗುರು ಶ್ರೀಧರಾಯ ನಮೋ ನಮಃ. ಹಾಗೆ ಯಾವತ್ತು ನಾವು ಹೆಚ್ಚು ಪಕ್ಷ ನಾವು ಇದೇ ಒಂದು ಇದರಲ್ಲಿ ಚಂದ್ರಗ್ರಹಣ ಮತ್ತು ಸೂರ್ಯಗ್ರಹಣ ಎರಡು ಸಂದರ್ಭದಲ್ಲಿ ಕೂಡ ಮಾತಾಡ್ತಕ್ಕಂಥ ಸಮಯದಲ್ಲಿ ವಿಚಾರಗಳನ್ನು ಕೆಲವೊಂದು ತೆಗೆದುಕೊಂಡು ಹೋಗಿದ್ದೀವಿ. ಯಾವ ರೀತಿಯಾದ ತೊಂದರೆಗಳು ಬರುತ್ತೆ, ಇದೇ ಒಂದು ಪ್ಲಾಟ್ಫಾರ್ಮಲ್ಲಿ ನಾವು ಚರ್ಚೆ ಮಾಡಿರ್ತಕ್ಕಂಥ ಇದೇ ಮಾಧ್ಯಮದಲ್ಲಿ ನಾವು ಹೇಳಿದ್ವಿ. ಈ ವರ್ಷದ ಒಂದು ಚಂದ್ರಗ್ರಹಣ ಸಂಬಂಧವಾಗಿರ್ತಕ್ಕಂಥ ಒಂದು ವಿಶೇಷತೆಯನ್ನು ತೆಗೆದುಕೊಂಡು ಹೋದ್ರೆ, ಚಂದ್ರ ಜಲತತ್ವವಾಗಿದ್ದಕ್ಕೋಸ್ಕರವಾಗಿ ಚಂದ್ರನಿಗೂ ಮತ್ತೆ ನೀರಿಗೂ ತುಂಬಾ ಅವಿನಾಭಾವವಾಗಿರ್ತಕ್ಕಂಥ ಸಂಬಂಧ ಇದೆ. ಯಾವಾಗ ಚಂದ್ರನಿಗೆ ತೊಂದರೆ ಆಗತ್ತೋ ಅಂತಹ ಸಂದರ್ಭದಲ್ಲಿ ಭೂಲೋಕದಲ್ಲಿ ನೀರಿನ ಸ್ವಲ್ಪ ನೀರಲ್ಲಿರತಕ್ಕಂತಹ ಕೆಲವೊಂದು ವಸ್ತುಗಳಲ್ಲಿ ನೀರು ಸಂಬಂಧವಾಗಿರ್ತಕ್ಕಂಥ ಸಮುದ್ರ ಆಗಿರ್ಬೋದು, ಮಳೆ ಆಗಿರ್ಬೋದು, ಇತ್ಯಾದಿ ತೊಂದರೆಗಳು ಬರುತ್ತೆ ಅಂತ ಇದೇ ಒಂದು ನಾವು ಮಧ್ಯದಲ್ಲಿ ಹೇಳಿದ್ವಿ. ಅದೇ ರೀತಿಯಾಗಿ ಹೇಳಬೇಕು ಅಂದ್ರೆ, ಯಾವಾಗ್ಲೂ ಕೂಡ ಚಂದ್ರನ ಒಂದು ಯಾವ ಒಂದು ಉಚ್ಚ ಸ್ಥಾನ ಅಥವಾ ಚಂದ್ರನ ಪೂರ್ಣವಾಗಿರ್ತಕ್ಕಂತಹ ಸಮಯದಲ್ಲಿ ಕೂಡ ನೋಡಿದ್ರೆ, ನಾವು ಪೌರ್ಣಮಿ ದಿವಸದಲ್ಲಿ ನಾವು ಯಾವುದೇ ಒಂದು ಸಮುದ್ರದ ಹತ್ರ ಹೋದ್ರೆ ಹೆಚ್ಚದಂತ ಅಲೆಯನ್ನು ಕಾಣಬಹುದು. ಹಾಗೆ ಚಂದ್ರನಿಗೆ ಏನಾದ್ರೂ ಒಂದು ಅಡೆತಡೆ ಆದಾಗ, ಅಂದ್ರೆ ಯಾವುದೇ ರೀತಿಯ ಗ್ರಹಣ ಆಗಿರಬಹುದು, ಅದಕ್ಕೆ ಸಂಬಂಧವಾಗಿರ್ತಕ್ಕಂತಹ ಏರುಪೇರು ಆಗಿರ್ಬೋದು, ಏನಾದ್ರೂ ಕೂಡ ಅಂತಹ ಸಮಯದಲ್ಲಿ ಭೂಲೋಕದಲ್ಲಿ ನೀರಿನ ಸಂಬಂಧವಾಗಿರ್ತಕ್ಕಂಥ ತೊಂದರೆಗಳು ಖಂಡಿತವಾಗಿ ಆಗತ್ತೆ. ಇದು ಗ್ರಹಣದ ಸಂಪೂರ್ಣವಾಗಿರ್ತಕ್ಕಂತಹ ಎಫೆಕ್ಟು ಕೂಡ ಹೌದು. ಅನ್ನೋದು ಈ ವರ್ಷದ ಒಂದು ಸಂಪೂರ್ಣವಾಗಿರ್ತಕ್ಕಂತಹ ಒಂದು ಆಯಾ ವ್ಯಯಗಳನ್ನು ತೆಗೆದುಕೊಂಡು ಹೋದ್ರೆ, ಯಾವಾಗಲೂ ನಾವು ಒಂದು ವರ್ಷಕ್ಕೆ ಇಂತಿಂತ ಗ್ರಹಗಳನ್ನ ರಾಜ ಮಂತ್ರಿ ಸೇನಾಧಿಪತಿ ಸಸ್ಯಾಧಿಪತಿ ಅಂತೆಲ್ಲ ತಗೊಳ್ಕೊಳ್ತೀವಿ. ಹಾಗೆ ಈ ವರ್ಷದ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಒಂದು ವಿಚಾರವನ್ನು ತೆಗೆದುಕೊಂಡು ಹೋದ್ರೆ, ಈ ವರ್ಷದಲ್ಲಿ ಇರ್ತಕ್ಕಂಥವನು ಆ ಒಂದು ಈ ವರ್ಷದ ರಾಜ ಆಗಿರ್ತಕ್ಕಂಥವನು ರವಿ ಆಗಿದ್ದಾನೆ. ಹಾಗೆಯೇ ಮಂತ್ರಿ ಬಂದ್ಬಿಟ್ಟು ಶನಿ ಆಗಿರ್ತಾನೆ, ಸೇನಾಧಿಪತಿ ಶುಕ್ರ ಆಗಿರ್ತಾನೆ, ಹಾಗೆ ಸಸ್ಯಗಳಿಗೆ ಅಧಿಪತಿ ಆಗಿರ್ತಕ್ಕಂಥವನು ಕುಜ, ಮೇಘಾಧಿಪತಿ ಆಗಿರ್ತಕ್ಕಂಥ ಶುಕ್ರ ಆಗಿರ್ತಾನೆ, ಹಾಗೆ ಧಾನ್ಯಾಧಿಪತಿ ಆಗಿರ್ತಕ್ಕಂಥವನು ಕೂಡ ರವಿ ಆಗಿರ್ತಾನೆ, ರಸಾಧಿಪತಿ ಆಗಿರ್ತಕ್ಕಂಥವನು ರವಿ, ಹಾಗೆ ನಿರಸಾಧಿಪತಿ ಆಗಿರ್ತಕ್ಕಂಥವನು ಚಂದ್ರ. ನಿರಸ ಅಂದ್ಕೊಳ್ಳೆ ಅಲ್ಲಿ ಚಂದ್ರನಿಂದ ಏನೋ ಒಂದು ರೀತಿಯಾದಂತಹ ಒಂದು ವಿಕೋಪಗಳು ಅವಘಡಗಳು ನಡೀತಕ್ಕಂಥದ್ದು ಚಂದ್ರನ ಮೇಲಾಗಿರ್ಬೋದು, ಅಥವಾ ಚಂದ್ರ ಸಂಬಂಧವಾಗಿರ್ತಕ್ಕಂಥ ತತ್ವಗಳು ಭೂಮಿಯಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ತತ್ವಗಳ ಮೇಲೂ ಕೂಡ ಹೆಚ್ಚು ಕಮ್ಮಿ ಆಗಿರ್ತಕ್ಕಂಥ ಏನೋ ಒಂದು ರೀತಿಯಲ್ಲಿ ವ್ಯತ್ಯಯಗಳಾಗ್ತಕ್ಕಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ ಅಂತ ಹೇಳತಕ್ಕಂಥದ್ದಾಗಿರುತ್ತೆ. ಹಾಗೆ ಈ ವರ್ಷದ ಗ್ರಹಣದಲ್ಲಿ ಬಂದಿರತಕ್ಕಂಥ ಚಂದ್ರನ ಸಂಪೂರ್ಣವಾಗಿರ್ತಕ್ಕಂಥ ಖಗ್ರಾಸ ಚಂದ್ರಗ್ರಹಣ
ರಕ್ತ ರಕ್ತ ಸಿಕ್ತಾ ಅಂತ ಹೇಳ್ತಕ್ಕಂಥದ್ದು ಎಲ್ಲದೂ ಕೂಡ ರಕ್ತ ಚಂದಿರ ಅಂತ ಹೇಳಿ ಕೊಟ್ಟಿರ್ತಕ್ಕಂಥ ಸೈಂಟಿಫಿಕ್ ಲೆಕ್ಕಾಚಾರ ಪ್ರಕಾರವಾಗಿ ನಮ್ಮ ಇದು ಜ್ಯೋತಿಷ್ ಶಾಸ್ತ್ರ ಪ್ರಕಾರವಾಗಿ ಪೂರ್ಣ ಸಂಪೂರ್ಣವಾಗಿರ್ತಕ್ಕಂಥ ಖಗ್ರಾಶಿ ಚಂದ್ರಗ್ರಹಣದಲ್ಲಿ ಅಲ್ಲಿ ವಿಶೇಷ ಚಂದ್ರನಿಗೆ ಕೊಟ್ಟಿದ್ದಾರೆ. ಚಂದ್ರಗ್ರಹಣ ಸಂದರ್ಭದಲ್ಲಿ ಯಾಕೆ ಕೆಂಪಾಗಿ ಬಂತು ಅಂತ ಹೇಳ್ತಕ್ಕಂಥ ವಿಚಾರ ತೆಗೆದುಕೊಂಡು ಹೋದ್ರೆ ಚಂದ್ರನಿಗೆ ಸಮೀಪವಾಗಿ 120 ವರ್ಷಕ್ಕೊಂದ್ಸತಿ ಮಂಗಳ ಗ್ರಹ ಬರ್ತಾನೆ ಅಂತ ನಮ್ಮ ಶಾಸ್ತ್ರ ಹೇಳ್ತದೆ. 120 ವರ್ಷಕ್ಕೊಂದ್ಸತಿ ಬರುವ ಕಾರಣದಿಂದಾಗಿ ಆ ಸಂದರ್ಭದಲ್ಲಿ 120 ವರ್ಷದ ಹಿಂದೆ ಗ್ರಹಣ ಆದಾಗ ಚಂದ್ರನ ಮೇಲ್ಮೈ ಮೇಲೆ ಈ ಒಂದು ಅಂಗಾರಕನ ಈ ಒಂದು ಮಂಗಳ ಗ್ರಹದ ಒಂದು ಛಾಯೆ ಬೀಳೋದಕ್ಕೋಸ್ಕರವಾಗಿ ಅಲ್ಲಿರ್ತಕ್ಕಂಥ ಬಣ್ಣವನ್ನ ಯಾವುದು ಕೆಂಪಾಗಿ ಕಾಣ್ತಕ್ಕಂಥದ್ದು. ಅದು ಹಿಂದೆ 120 ವರ್ಷದ ಹಿಂದೆ ನಡೆದಿದೆ, ಮತ್ತೆ 120 ವರ್ಷ ಆದ್ಮೇಲೆ 120 ವರ್ಷ ಆದ್ಮೇಲೆ ಮತ್ತೆ ಆಗ್ತದೆ ಇದೇ ರೀತಿಯಾದಂತಹ ಒಂದು ಖಗ್ರಾಸ ಪೂರ್ಣ ಅದು ಕೆಂಪು ಚಂದ್ರ ಗ್ರಹಣ ಅಂತ ಹೇಳ್ತಕ್ಕಂಥದ್ದು ಆಗ್ತಕ್ಕಂಥದ್ದು ಆಗತ್ತೆ. ಚಂದ್ರನಿಗೆ ಆಗಿರೋ ತೊಂದರೆಯಿಂದಾಗಿ ಈ ವರ್ಷ ಪೂರ್ತಿಯಾಗಿ ವಿಶೇಷವಾಗಿ ಜಲ ಸಂಬಂಧವಾಗಿರ್ತಕ್ಕಂಥ ಬಾಧೆಗಳು ಅಂದ್ರೆ ಮೂರಿನಲ್ಲಿ ಇವತ್ತು ನಾವು ಊರಿನಲ್ಲ ಎಲ್ಲಾ ಕಡೆಗೆ ನಾವು ನೋಡ್ಕೊಂಡು ಹೋದ್ರೆ ಸಂಪೂರ್ಣವಾಗಿ ನಮ್ಮ ಈ ವರ್ಷದ ಒಂದು ಲೆಕ್ಕಾಚಾರ ತೆಗೆದುಕೊಂಡು ಹೋದ್ರೆ ಭೂಮಂಡಲದ ನಾವು ಭಾರತ ದೇಶ ಬೇಡ ಭೂಮಂಡಲದ ದಕ್ಷಿಣ ಮತ್ತೆ ಉತ್ತರ ದಿಕ್ಕಿನಲ್ಲಿ ಹೆಚ್ಚಿನ ಅವಘಡ ಆಗ್ತಕ್ಕಂಥದ್ದು. ಈಗ ನಾವು ನೋಡ್ತಾ ಇದ್ದಾಗ ದಕ್ಷಿಣ ಭಾಗದಲ್ಲಿ ಸಮುದ್ರ ತೀರ ಆಗಿರ್ಬೋದು ಅಥವಾ ಏನೇ ಆಗಿರ್ಬೋದು ದಕ್ಷಿಣ ಭಾಗದಲ್ಲಿ ಮತ್ತೆ ಉತ್ತರ ಭಾಗದಲ್ಲಿ ಹೆಚ್ಚಿನ ಅಂತ ಅವಘಡಗಳು ನಡೀತಕ್ಕಂಥದ್ದು ಕೂಡ ಆಗ್ತಕ್ಕಂಥ ವಿಶೇಷತೆ ಚಂದ್ರಗ್ರಹಣ ರೀತಿಯಲ್ಲಿ ಆಗ್ತಕ್ಕಂಥದ್ದು. ಇನ್ನು ನಾವು ನೆಕ್ಸ್ಟ್ ಇನ್ನೊಂದಕ್ಕೆ ಬಂದ್ವಿ, ಯಾವ್ದಕ್ಕೆ ಅಂದ್ರೆ ಸೂರ್ಯಗ್ರಹಣ ಕೂಡ ಬಂದ್ವಿ. ಸೂರ್ಯಗ್ರಹಣದಲ್ಲೂ ಕೂಡ ವಿಶೇಷವಾಗಿ ಆತ್ಮಕಾರಕವಾಗಿರ್ತಕ್ಕಂಥದ್ದು ಮತ್ತೆ ವಾಯು ತತ್ವವನ್ನು ಹೊಂದಿರತಕ್ಕಂತಹ ಸೂರ್ಯ, ಆ ಸೂರ್ಯನ ಒಂದು ಪ್ರಖರತೆಯಿಂದಾಗಿ ಅದು ಸೂರ್ಯನಿಗೆ ಬರುವ ಗ್ರಹಣದ ಒಂದು ವಿಶೇಷತೆಯಿಂದಾಗಿ ಭೂಲೋಕದಲ್ಲಿ ಗಾಳಿ ಸಂಬಂಧವಾಗಿರ್ತಕ್ಕಂಥ ಒಂದು ವ್ಯತ್ಯಯಗಳು ಆಗ್ತಕ್ಕಂಥ ಸಂದರ್ಭ ಅಂತ ನಾನು ಅವತ್ತು ಗ್ರಹಣ ದಿವಸ ಹೇಳಿದ್ದೀನಿ. ಆದ್ರೆ ನಿನ್ನೆ ಅಲ್ಲ ಮೊನ್ನೆ ನಮ್ ಬೆಂಗಳೂರಲ್ಲೂ ಕೂಡ ಸ್ವಲ್ಪ ತಟ್ಟಿದೆ, ಎಲ್ಲ ಮೊನ್ನೆ ಬಡ ಬಡ ಬಡ್ಕೊಂತು ಅಂತ ಹೊರಗೆ ಬಂದ್ರು, ಅದು ನೋಡಿದ್ರೆ ಕಡೆಗೆ ವಿಂಡ್ ಪವರ್ ಅಂತ ಹೇಳ್ಬಿಟ್ಟು ಅದನ್ನು ತೀರ್ಮಾನ ಮಾಡಿದ್ರು. ಅದು ಭೂಲೋಕ ಅಂದ್ರೆ ಭೂಕಂಪ ಆಗಿಲ್ಲ, ಅದು ಹಾಗೆ ಅದಕ್ಕೋಸ್ಕರ ಸೌಂಡ್ ಆಗಿದೆ ಮತ್ತೆ ಏನೋ ಒಂದು ಜೋರಾದ ಗಾಳಿ ಬಂದಿದ್ದಾಗಿದೆ ಅಂತ ಸೂಚನೆ ಕೊಡ್ತಾ ಇದೆ. ಚಂಡಮಾರುತ ಬರುತ್ತೆ, ಅದು ವಿಶೇಷವಾಗಿ ವಿಚಿತ್ರವಾಗಿರ್ತಕ್ಕಂಥ ಗಾಳಿ ಬರುತ್ತೆ ಅಂತ ಹೇಳ್ತಕ್ಕಂಥದ್ದು ಕೂಡ ಆಗಿರತ್ತೆ. ಆ ಒಂದು ಸೂರ್ಯಗ್ರಹಣ ವಿಶೇಷ ಆಗಿದ್ದಕ್ಕೋಸ್ಕರವಾಗಿ ಈ ರೀತಿಯಾಗಿ ಆಗ್ತಕ್ಕಂಥದ್ದು ಆಗಿರತ್ತೆ ಅಂತ ಹೇಳ್ತಕ್ಕಂಥದ್ದು. ಇನ್ನು ನಾವು ಈ ಒಂದು ವಿಚಾರಗಳನ್ನ ಗ್ರಹಗಳ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಮತ್ತೆ ಈ ವರ್ಷದ ಒಂದು ಗ್ರಹಣದ ಪ್ರಭಾವದಿಂದಾಗಿ ವ್ಯಕ್ತಿಯ ಮೇಲೆ ಅಥವಾ ಪರಿಸರದ ಮೇಲೆ ಯಾವ ತರ ಆಗತ್ತೆ ಅಂತ ನೋಡಿದ್ವಿ. ಇನ್ನು ವ್ಯಕ್ತಿಯ ಮೇಲೆ ಕೂಡ ಆಗ್ತಕ್ಕಂಥದ್ದಾಗತ್ತೆ, ಯಾವ್ಯಾವ ರಂಗದಲ್ಲಿ ಇರ್ತಕ್ಕಂಥವ್ರಿಗೆ ಆಗತ್ತೆ ಏನೇನಾಗತ್ತೆ ಅಂತ ಹೇಳ್ತಕ್ಕಂಥ ವಿಚಾರಗಳು ಕೂಡ ನಾವು ತೆಗೆದುಕೊಂಡು ಹೋಗ್ಬೋದು. ಯಾಕೆಂದ್ರೆ ಆ ಒಂದು ಗ್ರಹಗಳ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಚಲನ ವಲನದಿಂದಾಗಿ ನಮ್ಮ ಭೂಲೋಕದಲ್ಲ ಎಲ್ಲವೂ ನಡೆಯುತ್ತೆ ಹೊರತಾಗಿ ಅದರಲ್ಲೂ ಕೂಡ ಸೂರ್ಯ ಚಂದ್ರನ ಸಂಪೂರ್ಣವಾಗಿರ್ತಕ್ಕಂತಹ ಒಂದು ವಿಶೇಷತೆ. ಯಾಕಂದ್ರೆ ಅಲ್ಲಿ ಮನಸ್ಸೇ ಹೇಳ್ತೀನಿ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಚಂದ್ರಮ ಮನಸೋ ಜಾತಃ ಚಕ್ಷೋ ಸೂರ್ಯೋ ಅಜಾಯತ ಮುಖಾದಿಂದ್ರಶ್ಚಾಗ್ನಿಶ್ಚ ಪ್ರಾಣಾದ್ವಾಯುರಜಾಯತ. ಅಂದ್ರೆ ಚಂದ್ರಗಳು ಚಂದ್ರ ಸೂರ್ಯ ಎರಡು ಕಣ್ಣುಗಳು ಮುಖ ಪ್ರಾಣ ಅಂತ ಹೇಳ್ತಕ್ಕಂಥದ್ದು ಸೂರ್ಯ ಸಂಬಂಧವಾಗಿದ್ದು ಪ್ರಾಣ ದ್ವಾಯುರಜಾಯದ ವಾಯು ಸಂಬಂಧವಾಗಿದ್ದಕ್ಕಂಥ ವಿಶೇಷತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ನಾವು ಹೇಳ್ತೀವಿ. ಹಾಗೆ ಅದಕ್ಕೋಸ್ಕರವಾಗಿ ಮನುಷ್ಯನ ಮೇಲೂ ಕೂಡ ಇದರಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಯಾವುದೋ ಒಂದು ರೀತಿಯಲ್ಲಿ ವ್ಯತ್ಯಯ ಆಗ್ತಕ್ಕಂಥದ್ದು ಮನುಷ್ಯನಿಗೆ ಇರತಕ್ಕಂಥ ನಮ್ಮ ದೇಹದಲ್ಲಿ ಇರತಕ್ಕಂಥ 70% ಇರತಕ್ಕಂಥ ಏನು ರಕ್ತ ಅಂತ ಹೇಳ್ತಕ್ಕಂಥ ಜಲ ಸ್ವರೂಪವಾಗಿರ್ತಕ್ಕಂಥದ್ದು ಅಗ್ನಿ ಸ್ವರೂಪವಾಗಿರ್ತಕ್ಕಂಥದ್ದು ವಾಯು ಸ್ವರೂಪವಾಗಿರ್ತಕ್ಕಂಥ ನಮ್ಮ ದೇಹದ ಇರೋದಕ್ಕೋಸ್ಕರ ಮನುಷ್ಯ ಅಂತ ಹೇಳ್ತಾರೆ. ಇಲ್ಲಾಂದ್ರೆ ಅವತ್ತು 2-3 ಹೋಯ್ತು ಅಂತ ಮನುಷ್ಯ ಅಲ್ಲ, ಅವನು ಹೋಯ್ತು ಅವನಿಗೆ ಅವರಿಗೆ ಅವನಿಗೆ ಅಲ್ಲಿವರೆಗೆ ಹೆಸರು ಕರೀತಾ ಇದ್ರೆ ಇವತ್ತು ಈಗ ನಾವು ಈ ಸಂದರ್ಭದಲ್ಲಿ ನೋಡ್ಬೇಕಾದ್ರೆ ನಮ್ಮ ವಾಜಪೇಯಿಯವರ ಒಂದು ನೋಡಿದ್ರೆ ವಾಜಪೇಯಿಯವರು ಇದ್ರು ಅಂತ ಹೇಳ್ತಿದ್ರು. ಅವತ್ತು ನಿನ್ನೆಯಿಂದ ಹೇಳ್ತಾ ಇದ್ದಾರೆ ವಾಜಪೇಯಿಯವರ ದೇಹವನ್ನ ಇಟ್ಟಿದ್ದಾರೆ ಅಂತ ಹೇಳ್ತಾರೆ. ವಾಜಪೇಯಿಯವರು ಇದ್ದಾರೆ ಅಂತ ಹೇಳ್ತಾ ಇಲ್ಲ ಯಾರು, ಅಲ್ಲಿ ಏನ್ ಹೇಳ್ತಾರೆ ವಾಜಪೇಯಿಯವರು ದೇಹ ಇಟ್ಟಿದ್ದಾರೆ, ದೇಹ ಆಗ್ಬಿಡುತ್ತದು ಅಂದ್ರೆ ಅದಕ್ಕೆ ಹೆಣ ಅಂತ ಹೇಳ್ತಾರೆ ಕೆಲವೊಂದಿದ್ರಲ್ಲಿ. ಅದಕ್ಕೋಸ್ಕರವಾಗಿ ಅದು ಕೂಡ ವಿಶೇಷವಾಗಿ ತೊಂದರೆಗಳನ್ನ ಕೊಡ್ತಕ್ಕಂಥದ್ದು ಅದರ ನಮ್ಮ ಗ್ರಹಗಳ ಸಂಚಾರದಿಂದಾಗಿ ಮನುಷ್ಯನ ವ್ಯಕ್ತಿತ್ವ ಮನುಷ್ಯನ ದೇಹದಲ್ಲಿ ಕೂಡ ವ್ಯತ್ಯಯಗಳಾಗ್ತಕ್ಕಂಥ ಸಂದರ್ಭಗಳು ಬೇಕಾದಷ್ಟು ಇರುತ್ತೆ ನೋಡೋಣ. ಖಂಡಿತ ಚಂದ್ರಶೇಖರ್ ಅವರೇ, ಈ ಗ್ರಹಣಕ್ಕೂ ಈಗ ಆಗ್ತಿರುವಂತಹ ಬೆಳವಣಿಗೆ ಸಂಬಂಧ ಕಲ್ಪಿಸ್ತಿರೋದು ಸರಿನಾ, ಏನ್ ಹೇಳ್ತೀನಿ ಮೊದಲ ರಿಯಾಕ್ಷನ್? ನಮ್ಮಲ್ಲಿ ಏನಾಗಿದೆ ಅಂದ್ರೆ ಅನಿಷ್ಟಕ್ಕೆಲ್ಲ ಶನೀಶ್ವರನೇ ಕಾರಣ ಅಂತಂದು ಹೇಳಿದ್ರೆ ತಪ್ಪು. 21ನೇ ಶತಮಾನದಲ್ಲಿ ಚಂದ್ರಯಾನಕ್ಕೆ ಹೋಗಿದ್ದೀವಿ, ಸಾಕಷ್ಟು ಸಂಶೋಧನೆಗಳು ನಡೆದಿದೆ. ಈ ಪ್ರಕೃತಿ ವಿಕೋಪ ಅನ್ನೋದು ಇವತ್ತೇ ಮೊದಲೇನಲ್ಲ, ಈ ಹಿಂದಿನ ಸಹ ವಿಕೋಪ ಆಗಿತ್ತು. ಮಂತ್ರಾಲಯ ರಾಯಚೂರು ಭಾಗದಲ್ಲೂ ಆಗಿತ್ತು. ಅವಾಗ ಯಾವ ಗ್ರಹಣ ಆಗಿತ್ತು, ಅವಾಗ ಯಾವ ಗ್ರಹಣ ಆಗಿತ್ತು ಅಂತ ನನ್ನ ಪ್ರಶ್ನೆ. ಕರೆಕ್ಟ್ ಆಗಿ ಹೇಳಿದ್ರೆ ಅವತ್ತು ಯಾವ ಗ್ರಹಣ ಆಗಿತ್ತು, ಹಾಗೆ ಋಷಿಕೇಶದಲ್ಲಿ ಇದರಲ್ಲಿ ಆಗಿತ್ತು, ಅಲ್ಲೂ ಸಾಕಷ್ಟು ಶಿವನೇ ಕೊಚ್ಚಿಕೊಂಡು ಹೋದಂತದ್ದು ಕೊಚ್ಚಿಕೊಂಡು ಹೋಗಿತ್ತು.
ಆಮೇಲೆ ನಮ್ಮ ಇದರಲ್ಲಿ ಶಿವಂದು ಒಂದು ವಿಗ್ರಹ ಇದಾಗಿತ್ತು, ಇದೆಲ್ಲವನ್ನು ಗಮನಿಸಿದಾಗ ನಮ್ಗೆ ಏನ್ ಅನಿಸ್ತದೆ ಅಂದ್ರೆ ಈ ಗ್ರಹಣ ಆದಾಗ ಮಾತ್ರ ಇದಾಗುತ್ತೆ ಅನ್ನೋ ಭಾವನೆ ತಪ್ಪು. ಇನ್ನ ದೊಡ್ಡ ದೊಡ್ಡ ನಾಯಕರುಗಳು ತೀರ್ಕೊಂಡ್ರು ಅದು ಅಂತಂದು ಹೇಳಿದ್ರೆ ಅವರೆಲ್ಲ ವಯೋಸಹಜ ಇದರಿಂದ ಅವ್ರದ್ದು ಸಾವಾಗಿರೋದು. ಈಗ ಸೋಮನಾಥ್ ಚಟರ್ಜಿ ಅವ್ರನ್ನ ತಗೊಂಡಿರ್ಬೋದು ನಾವು, ಕರುಣಾನಿಧಿ ಅವ್ರನ್ನಾಗ್ಲಿ, ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನೆಲ್ಲ ಗಮನಿಸ್ಕೊಂಡು ದಾಟದವರು ಅವರೆಲ್ಲ 90 ವರ್ಷ ದಾಟದವರು. ಸೋಮನಾಥ್ ಚಟರ್ಜಿ ಅವರೊಬ್ರು 84 ವರ್ಷ ಆಗಿತ್ತು ಅವ್ರಿಗೆ, ಅವ್ರ ಮಗಳಿಗೆ 93 ಆಗಿತ್ತು. 2009 ರಿಂದನೇ ಇವರು ತಮ್ಮ ಒಂದು ಎಲ್ಲಾ ಚಟುವಟಿಕೆಗಳಿಂದ ಹೊರಬಂದ್ಬಿಟ್ಟಿದ್ರು. ಅವ್ರಿಗೆ ಆಗ್ತಾ ಇರಲಿಲ್ಲ, ಸ್ಟ್ರೋಕ್ ಆಗಿತ್ತು ವಾಜಪೇಯಿ ಅವ್ರಿಗೆ. ಆಮೇಲೆ ನಂತರ ಕರುಣಾನಿಧಿ ಅವರು 94 ಕೂತ್ಕೊಂಡು ಬರೋರು. ಸೋಮನಾಥ್ ಚಟರ್ಜಿ ಅವರಂತರ ಅವ್ರಿಗೂ ಸಹ ಸ್ಟ್ರೋಕ್ ಆಗಿತ್ತು, 2008 ಸ್ಟ್ರೋಕ್ ಆಗಿತ್ತು ಅವ್ರಿಗೆ. ನಂತರ ಅವರು ಮಗಳು ತೀರೋಗ್ತಾಳೆ ರೀಸೆಂಟ್ಲಿ ಕಳೆದ ವರ್ಷ. ಆ ಎಲ್ಲಾ ಒಂದು ಮಾನಸಿಕ ತೊಂದರೆಗಳಿಂದ ಅವರು ಬಳಲ್ತಾ ಇದ್ರು. ವಾಜಪೇಯಿ ಅವರಂತರ ಆಲ್ಮೋಸ್ಟ್ ಆಲ್ ಅವರು ಬೆಡ್ ರೆಡ್ ಆಗ್ಬಿಟ್ಟಿದ್ರು. ಅದಕ್ಕೆಲ್ಲ ನಾವು ಗ್ರಹಣನೆ ಕಾರಣ ತಂದು ಹೇಳಕ್ಕಾಗಲ್ಲ, ಅದೆಲ್ಲ ವಯೋಸಹಜ ಪ್ರಕ್ರಿಯೆ. ನಾನು ಈಗ ನಾಯಕರುಗಳ ಮೇಲೆ ಪ್ರಭಾವ ಬೀರ್ತಿ ಅಂದ್ರೆ ಯುವ ನಾಯಕರ ಮೇಲೆ ಆಗ್ತಾ ಇಲ್ಲ, ಮಧ್ಯವಯಸ್ಕ ನಾಯಕರ ಮೇಲೆ ಆಗ್ತಾ ಇಲ್ಲ. ಪ್ರಕೃತಿ ವಿಕೋಪ ಏನಾಗುತ್ತಂದ್ರೆ, ಈಗ ಸ್ವಾಮೀಜಿ ಅವರು ಹೇಳಿದ್ರು ದಕ್ಷಿಣ ಭಾಗದಲ್ಲಿ ಆಗ್ತದೆ ಅಂತಂದ್ರೆ ಅದೆಲ್ಲ ಒಪ್ಕೋತೀನಿ. ದಕ್ಷಿಣ ಭಾಗದಲ್ಲಿ ಆಗ್ತಾ ಇದೆ, ನಮ್ಮ ಕಣ್ಣೆದ್ರಿಗೆ ಕೊಡಗು ಮುಳುಗಿದೆ ಇವತ್ತು. ಆಮೇಲೆ ದೇವರ ನಾಡು ಅಂತಂದು ಹೇಳ್ತಾ ಇದೀವಿ ನಾವು, ಕೇರಳ ದೇವರ ನಾಡು. ಸರಿ, ಒಪ್ಕೋತೀನಿ, ನಾನು ದೇವರ ಮೇಲೆ ಭಕ್ತಿ ಇದೆ. ದೇವರ ನಾಡಿನಲ್ಲಿ ಇಷ್ಟೊಂದು ಅವಘಡಗಳು ಸಂಭವಿಸಲು ಕಾರಣ ಏನು? ದೇವರಲ್ಲಿದ್ದಾರೆ. ಹಾ, ಪ್ರಕೃತಿ ವಿಕೋಪ. ಪ್ರಕೃತಿನ ಯಾರು ತಡೆಯಕ್ಕಾಗಲ್ಲ, ಅದು ಯಾವುದೇ ಶಕ್ತಿ ಕೂಡ ಪ್ರಕೃತಿನ ತಡೆಯಕ್ಕಾಗಲ್ಲ. ಅದು ಯಾವ್ಯಾವ ಸಂದರ್ಭದಲ್ಲಿ ಏನೇನಾಗಬೇಕು ಅದು ಆಗ್ಲೇಬೇಕು, ಅದನ್ನು ತಡೆಯಕ್ಕಂತೂ ಆಗಲ್ಲ. ಈಗ ಭೂಮಂಡಲ ಅಂತಂದ ಭೂಲೋಕ ಅಂತಂದೇ ನಾವು ಪರಿಗಣಿಸ್ತೀವಿ. ಕೇವಲ ಭಾರತ ಮಾತ್ರ ಭೂಲೋಕದಲ್ಲಿಲ್ಲ, ಬೇರೆ ಬೇರೆ ರಾಷ್ಟ್ರಗಳು ಸಹ ಭೂಲೋಕದಲ್ಲಿದೆ. ಅಲ್ಲಿ ಕೂಡ ಆಗ್ಬೋದಾಗಿತ್ತಲ್ಲ, ಗ್ರಹಣದ ಪ್ರಭಾವ ಏನಿದೆ ಅಲ್ಲಿ ಕೂಡ ಎಫೆಕ್ಟ್ ಆಗ್ಬೇಕಾಗಿತ್ತಲ್ಲ. ನನ್ನ ಉದ್ದೇಶ ಏನಂದ್ರೆ, ನಾವು 21ನೇ ಶತಮಾನದಲ್ಲಿ ಜೀವಿಸ್ತಾ ಇದೀವಿ, ಸಾಕಷ್ಟು ವೈಜ್ಞಾನಿಕ ಮತ್ತೆ ವೈಚಾರಿಕತೆ ಹಿನ್ನೆಲೆಯನ್ನು ಇದೆ ನಮಗೆ. ಇದೆಲ್ಲ ಒಂದು ಗಮನಿಸ್ತಾ ಇದ್ರೆ ನಾವು ಇಂಥ ಒಂದು ವಿಚಾರಕ್ಕೆ ಅಷ್ಟೊಂದು ಮಹತ್ವ ಕೊಡಬೇಕಾದಾಗತ್ತೆ ಅಲ್ಲ. ದೈನಂದಿನ ಕೆಲಸ ಕಾರ್ಯಗಳು ಏನ್ ನಡೆಯುತ್ತೆ ಅದು. ಈಗ ಇದು ವರ್ಷ ಪೂರ್ತಿ ಮಳೆ ಬರುತ್ತೆ ಅಂತಲ್ಲ, ಈಗಿನ ಪರಿಸ್ಥಿತಿಯಲ್ಲಿ ಬಹಳಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿದೆ, ಪ್ರಕೃತಿ ವಿಕೋಪ ಆಗಿದೆ. ಅದರಿಂದ ಹೊರಬರುವ ಕೆಲಸಗಳನ್ನ ಮಾಡ್ಬೇಕೇ ವಿನಃ ಅದನ್ನ ಇನ್ನಷ್ಟು ಜನರ ಮಧ್ಯೆ ಭಾವನೆಗಳು ಹೋಗ್ತಾ ಇದ್ರೆ ಜನರು, ನಾವು ನಮ್ಮ ಭಾರತ ಜನರ ಮನಸ್ಥಿತಿ ಹೇಗಂದ್ರೆ, ಒಂದು ಕರಿ ಬೆಕ್ಕು ಅಡ್ಡ ಹೋದ್ರೂ ಸಹ ನಾವು ಅದ್ರ ಬಗ್ಗೆ 108 ಯೋಚನೆ ಮಾಡ್ತೀವಿ. ಇಂಥ ಪರಿಸ್ಥಿತಿಯಲ್ಲಿ ನಾವು ಆದಷ್ಟು ಜನರಿಗೆ ನೈತಿಕ ಬೆಂಬಲವನ್ನು ಸೂಚಿಸಬೇಕೇ ವಿನಃ, ಇದೆಲ್ಲ ಹೇಳ್ತಾ ಹೋದ್ರೆ ಏನಾಗುತ್ತೆ, ಅವ್ರಿಗೆ ಒಂದು ಮನಸ್ಸಿಗೆ ಆಘಾತ ಆಗ್ತದೆ. ಏನೋ ಒಂದು ಸಣ್ಣ ಅವಘಡ ಸಂಭವಿಸಿರೋ ಅದಕ್ಕೆ ಇದೇ ಕಾರಣ ಅಂತಂದು ಆಗ್ತದೆ. ಆ ಕಾರಣಕ್ಕೆ ಆರಂಭದಲ್ಲೇ ಹೇಳಿದೆ, ಅನಿಷ್ಟಕ್ಕೆಲ್ಲ ಶನೀಶ್ವರನ ಕಾರಣ ಅಂತ ನಾವು ದೂಷಿಸೋಕ್ಕಾಗೋದಿಲ್ಲ. ಕೆಲವು ಮ್ಯಾನ್ ಮೇಡ್ ಸಮಸ್ಯೆಗಳೂ ಇದೆ, ಅದನ್ನು ನಾವು ಪರಿಗಣಿಸಬೇಕಾಗ್ತದೆ. ಇದೆಲ್ಲ ಗಮನಿಸ್ತಾ ಇದ್ರೆ ನಾ ಇದಕ್ಕೆಲ್ಲ ಗ್ರಹಣನೇ ಕಾರಣ ಅಂತ ನಾನು ಒಪ್ಪಿಕೊಳ್ಳೋದಿಲ್ಲ. ಅದು ಸರ್ ನಾಗರಾಜ್ ಸರ್, ಅನಿಷ್ಟಕ್ಕೆಲ್ಲ ಶನೇಶ್ವರನ ಕಾರಣ ಮಾಡಬೇಡಿ ನೀವು ಅಂತ ಹೇಳ್ತಾ ಇದ್ದಾರೆ. ಬೇರೆ ಬೇರೆ ದೇಶದಲ್ಲೆಲ್ಲ ಗ್ರಹಣ ಸಂಭವಿಸಿದೆ, ವಿಶ್ವದಲ್ಲೇ ಆಗಿರೋದು, ಭಾರತದಲ್ಲಿ ಮಾತ್ರ ಈ ರೀತಿಯಾಗಿ ಎಫೆಕ್ಟ್ ಆಗ್ತಾ ಇದೆ ಸರ್ ಪ್ಲೀಸ್. ಎಲ್ಲದಕ್ಕೂ ನಾನು ಮೊದಲೇ ಅವತ್ತೇ ಆವಾಗಲೇ ಹೇಳಿದೆ, ನಾನು ಹೇಳಿ ಹೇಳಿ ಯಾವುದೇ ಕಾರಣಕ್ಕೂ ಇದು ಗ್ರಹಣದ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಎಫೆಕ್ಟ್ ಅಂತ ಹೇಳ್ತಕ್ಕಂಥದ್ದು ಈ ವ್ಯಕ್ತಿಗತವಾಗಿ ಬರ್ತಕ್ಕಂಥದ್ದು ನಾನು ಹೇಳಲಿಕ್ಕೆ ಮಾಡ್ಲಿಕ್ಕೆ ಬರೋದಿಲ್ಲ. ಅವರವರ ಒಂದು ವಯೋ ಸಂಬಂಧವಾಗಿರ್ತಕ್ಕಂಥ ಆಗತ್ತೆ ಅಂತ ಹೇಳಿದ್ರೆ ವ್ಯಕ್ತಿಗತ ಹೊರತು ನೀವು ವ್ಯಕ್ತಿಗತ ಹೊರತುಪಡಿಸಿದ್ರೆ ಪ್ರಕೃತಿ ವಿಕೋಪಕ್ಕೆ ಗ್ರಹಣ ಗ್ರಹಣ ಕಾರಣ ಇದೆ, ಗ್ರಹಣಕ್ಕೂ ಕಾರಣ ಇದೆ, ಗ್ರಹಣಕ್ಕೆ ಬರ್ತಕ್ಕಂಥ ಪ್ರಕೃತಿಯ ಮೇಲೆ ಬರ್ತಕ್ಕಂಥದ್ದಾಗತ್ತೆ. ವ್ಯಕ್ತಿಯ ಮೇಲೆ ಈ ರೀತಿಯಾದ ಗ್ರಹಣದಿಂದಾಗಿ ಯಾರೋ ಒಬ್ಬ ತನ್ನ ಪ್ರಾಣವನ್ನು ಕಳೆದುಕೊಳ್ತಕ್ಕಂಥದ್ದು ಅಥವಾ ವ್ಯಕ್ತಿಗತವಾಗಿ ಏನೋ ಒಂದು ರೀತಿಯಲ್ಲಿ ಇದಾಗ್ತಕ್ಕಂಥದ್ದು ಅಂತಲ್ಲ, ಮರಣ ಆಗ್ತಕ್ಕಂಥದ್ದಲ್ಲ, ವ್ಯಕ್ತಿಗತವಾಗಿ ಕೂಡ ಆಗ್ತಕ್ಕಂಥ ಕೆಲವೊಂದು ಬೇರೆ ಬೇರೆ ರೀತಿಯಾದಂತ ಒಂದು ಕ್ರಿಯೆಗಳಿದೆ. ಅಂದ್ರೆ ಯಾವಾಗ ಮನಸ್ಸು ಕಾರಕ ಆಗಿರ್ತಕ್ಕಂಥ ಸೂರ್ಯನ ಒಂದು ಶಕ್ತಿ ಕಮ್ಮಿ ಆದಾಗ ಅವರು ಮಾತಾಡ್ತಕ್ಕಂಥ ವಿಧಿವಿಧಾನದಲ್ಲಿ ಮಾತಾಡ್ತಕ್ಕಂಥ ಒಂದು ಏನಿದೆ ಅದರಲ್ಲಿ ಅವರು ಮಾತಿನ ಮೇಲೆ ನಿಗಾ ಇರೋದಿಲ್ಲ. ಏನೋ ಒಂದು ರೀತಿಯಲ್ಲಿ ತಪ್ಪಾಗಿ ಮಾತಾಡ್ತಕ್ಕಂಥ ರೀತಿಯಲ್ಲಿ ಜಗಳಗಳು, ಸಣ್ಣ ಪಟ್ಟ ರೀತಿಯಲ್ಲಿ ಏನೋ ಒಂದು ರೀತಿಯಲ್ಲಿ ಒಬ್ರಿಗೊಬ್ರಿ ವಾಗ್ವಾದಗಳು ನಡೀತಕ್ಕಂಥದ್ದು ಖಂಡಿತವಾಗಿ ಆಗೇ ಆಗತ್ತೆ. ಇದು ಗ್ರಹಗಳ ಒಂದು ಸಂಪೂರ್ಣವಾಗಿರ್ತಕ್ಕಂಥ ರಚನೆ, ಒಂದು ವಿಶೇಷತೆ. ಯಾಕಂದ್ರೆ ಗ್ರಹಗಳೇ ಎಲ್ಲದಕ್ಕೂ ಕೂಡ ಆ ಕಾರಣ. ನಾವು ಪ್ರಪಂಚದಲ್ಲಿ ಈಗ ಸೈನ್ಸ್ ಏನೇ ಮಾಡ್ತಾ ಇದ್ರು ಕೂಡ ಗ್ರಹಗಳನ್ನ ಆಧಾರ ಇಟ್ಕೊಂಡು ಮಾಡ್ಬೇಕೇ ಹೊರತಾಗಿ ಯಾವುದೋ ಗ್ರಹ ಇಲ್ಲ ಏನು ಮಾಡಕ್ಕಾಗಲ್ಲ. ಅದಕ್ಕೋಸ್ಕರ ಎಲ್ಲಾ ಒಂದು ಪ್ರಕೃತಿ ಸಮೃದ್ಧ ಸಂಪೂರ್ಣವಾಗಿರ್ತಕ್ಕಂಥ ಒಂದು ನಿಯಮಕ್ಕೆ, ಪ್ರಕೃತಿಯಲ್ಲಿ ನಡೀತಾ ಇರತಕ್ಕಂಥ ಪ್ರತಿಯೊಂದಕ್ಕೂ ಕೂಡ ಗ್ರಹಗಳ ಒಂದು ಚಲನವಲನಗಳೇ ಸಂಪೂರ್ಣವಾಗಿದ್ದ ಕಾರಣ ಬಿಟ್ರೆ ಬೇರೆ ಯಾವುದೇ ರೀತಿ ಆದದ್ದು ಇಲ್ಲಿ ಆಗೋದಿಲ್ಲ. ಗ್ರಹಗಳೇ ಅಲ್ಲಿ ಎಲ್ಲದನ್ನು ಕೂಡ ಮಾಡ್ತಕ್ಕಂಥದ್ದು. ಯಾವ ನಮ್ಮ ಭೂಮಿ ಸುತ್ಕೊಂಡು ಹೋಗಿಲ್ಲ ಅಂತಂದ್ರೆ ಹಗಲು ಬೇಡ ರಾತ್ರಿ ಆಗದೇ ಇಲ್ಲ, ಹಗಲು ರಾತ್ರಿ ಆಗಿಲ್ಲ ಅಂತಂದ್ರೆ ಮನುಷ್ಯ ಇರ್ಲಿಕ್ಕೆ ಸಾಧ್ಯತೆನೇ ಇಲ್ಲ. ಒಂದು ಮನುಷ್ಯ ಇರಬೇಕಾದ್ರೆ ಎಷ್ಟು
ಬೆಳಕು ಅವಶ್ಯಕತೆ ಇದೆಯೋ ಅಷ್ಟೇ ಗಾಳಿ ಅವಶ್ಯಕತೆ ಇದೆ, ಅಷ್ಟೇ ಕತ್ತಲು ಅವಶ್ಯಕತೆ ಇದೆ. 24 ಗಂಟೆ ಬಿಸಿಲು ಇದ್ಬಿಟ್ರೆ ಮನುಷ್ಯ ಇರ್ಲಿಕ್ಕೆ ಆಗೋದಿಲ್ಲ, ಸಾಧ್ಯನಿಲ್ಲ. ನಾವೀಗ ವರ್ಷದಲ್ಲಿ 1-6 ತಿಂಗಳ ಕಾಲ ನಾವು ಅರ್ಧದ ಮುಕ್ಕಾಲು ಭಾಗದಲ್ಲಿ ಜನ ಹಗಲನ್ನು ನೋಡ್ತೀವಿ ನಾವು. ಆ ಕಾಲದಲ್ಲಿ ಮನುಷ್ಯ ಎಷ್ಟು ತೊಂದರೆಗೆ ಒಳಗಾಗ್ತಾನೆ ಅಂದ್ರೆ, ಬೇಕಾದಷ್ಟು ರೀತಿಯಾದಂತಹ ರೋಗಗಳು ಬರ್ತಕ್ಕಂಥದ್ದು, ಬೇಕಾದಷ್ಟು ರೀತಿಯ ತೊಂದರೆಗಳಾಗ್ತಕ್ಕಂಥದ್ದು ಆಗತ್ತೆ. ಇನ್ನು ಈ ಮಳೆಗಾಲ ಜಾಸ್ತಿ ಆದ್ರೂ ಕೂಡ ಅಷ್ಟೇ, ಎಲ್ಲಿ ಮಳೆಯಲ್ಲಿ ಹೆಚ್ಚಾಗಿರ್ತಕ್ಕಂಥ ಒಂದು ಮಳೆ ಯಾವತ್ತೂ ಕೂಡ ಪ್ರತಿದಿನವೂ ಮಳೆ ಹೋಯ್ತಾ ಇದ್ಬಿಟ್ರೆ ಮನುಷ್ಯ ಭೂಮಿಯೊಳಗೆ ಬದುಕಲಿಕ್ಕೆ ಆಗೋದಿಲ್ಲ. ಭೂಮಿ ಅಂತ ಹೇಳ್ತಕ್ಕಂಥದ್ದು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸ್ಥಿರತೆ ಸ್ಥಿರ ಇರತಕ್ಕಂಥದ್ದು, ಆದ್ರೂ ಕೂಡ ಅದ್ರ ಮೇಲೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ನೀರನ್ನು ಹಾಕ್ಬೇಕು ಹೊರತಾಗಿ ಅದಕ್ಕಿಂತ ಜಾಸ್ತಿ ನೀರು ಹಾಕಿದ್ರೆ ಅದು ಇರೋದಿಲ್ಲ. ನಾವಿವತ್ತು ಹೇಳ್ಬಹುದು, ಕಲ್ಲು ಬಂಡೆ ಮೇಲೆ ಹಾಕಿದ್ರೆ ಕಲ್ಲು ದಿನ ಗಟ್ಟಿಯಾಗಿ ಹೋಗ್ತದೆ, ಕಪ್ಪಾಗಿ ಹೋಗ್ತದೆ, ಕಪ್ಪಾಗ್ತದಲ್ವಾ, ಏನೋ ಒಂದು ಚೇಂಜಸ್ ಬರುತ್ತೆ, ಕಪ್ಪಾಗಿ ಆಗತ್ತೆ. ಹಾಗೆ ಭೂಮಂಡಲದ ಮೇಲೆ ಮಣ್ಣಿನ ಮೇಲೆ ಯಥಾಶಕ್ತಿಯಾಗಿ ಅದಕ್ಕೆ ಅವಶ್ಯಕತೆಗಿಂತ ಹೆಚ್ಚಿನದಾದಂತ ನೀರು ಬಿದ್ದಾಗ, ಈಗ ಒಂದು ತುಂಬಾ ಗಟ್ಟಿಯಾಗಿರ್ತಕ್ಕಂಥ ಮಣ್ಣು ಮುದ್ದೆಯನ್ನು ಮಾಡಿಟ್ಟಿದ್ದಾರೆ, ಅಥವಾ ಮಣ್ಣು ಹೆಂಟೆ ಮೇಲೆ ದರೆಯಿಂದ ಬಿದ್ದಿದೆ ಅಂತ ಇಟ್ಕೊಳ್ಳಿ, ಅದು ಮೇಲೆ ಇದ್ದಾಗ ಏನಾಗೋದಿಲ್ಲ, ಅದ್ರ ಮೇಲೆ ನೀರು ಬೀಳ್ತಾ 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 ಅದು ಸವ್ದು ಹೋಗತ್ತೆ. ಅದೇ ರೀತಿಯಾಗಿ ಭೂಮಿಯ ಮೇಲೂ ಕೂಡ ಹೆಚ್ಚಿನದಾದಂತಹ ನೀರು ಬಿದ್ದಾಗ ಭೂಮಿ ಕೂಡ ಕರಗ್ತದೆ, ಅದರಲ್ಲಿ ತನ್ನ ಒಂದು ಸ್ಥಿರತೆಯನ್ನು ಕಳ್ಕೊಳ್ತದೆ, ಅಂದ್ರೆ ಅದು ಹರಡಿ ಹೋಗ್ತದೆ. ಅದಕ್ಕೋಸ್ಕರವಾಗಿ ಭೂಕಂಪನಗಳು ಅದಾದ್ರೆ ಇದು ಭೂಮಿ ಕುಸಿತಕ್ಕಂಥದ್ದು. ಇದು ಯಾಕೆ ಭೂಮಿ ಕುಸಿತೋಯ್ತು, ಈಗ ಇಷ್ಟು ವರ್ಷದಿಂದ ಗುಡ್ಡ ಇದ್ದಿದ್ದು ಹಾಗೆ ಇತ್ತು, ಈಗ ಯಾಕೆ ಕುಸಿತೋಯ್ತು, ಅದಕ್ಕೇನು ಬೇರೆ ಯಾರೋ ಬಂದು ತಳ್ಳಿದ್ರೆ, ಹಾಗಾದ್ರೆ ಯಾರು ತಳ್ಳಿಲ್ಲ. ಆಗಿರತಕ್ಕಂಥದ್ದು ಪ್ರಕೃತಿಯ ಒಂದು ವಿಕೋಪ, ಪ್ರಕೃತಿಯಲ್ಲಿ ಮಳೆಯ ಒಂದು ಹೆಚ್ಚಿನಂತ ಒಂದು ಕಾರಣದಿಂದಾಗಿ ಮಣ್ಣೇನಾಯ್ತು, ಸ್ವಲ್ಪ ಎಲ್ಲದಕ್ಕೂ ಕೂಡ ಸ್ಲೋ ಎಲ್ಲ ಇದಾಯ್ತು, ಏನಾದ್ರು ಲೂಸ್ ಆಯ್ತು. ಅದಕ್ಕೋಸ್ಕರವಾಗಿ ನೀರಿನಲ್ಲಿ ಬಿದ್ದು ಕೆಳಗಡೆ ಬಿದ್ದು. ನೀವು ಹೇಳೋದು ಗ್ರಹಗಳೇ ಕಾರಣ, ಗ್ರಹಗಳೇ ಕಾರಣ, ಎಲ್ಲದಕ್ಕೂ ಕೂಡ ಗ್ರಹಗಳೇ ಕಾರಣ. ಎಷ್ಟೇ ಬೇಕಾದ್ರೂ ಯಾರೇ ಬೇಕಾದ್ರೂ ವಾದ ಮಾಡಬಹುದು, ಎಲ್ಲಿ ಲಾಸ್ಟಿಗೆ ಹೋದ ಕೂಡಲೇ ಅಲ್ಲಿ ಬರೋದು ಎಲ್ಲಿಗೆ ಅಂದ್ರೆ, ನಾವು ಮೊದ್ಲು ಬರೋದು ಗೃಹ ಬರ್ತಕ್ಕಂಥ ಎಲ್ಲಿಗೆ ಅಲ್ಲಿ ಗ್ರಹಗಳು, ಅದಕ್ಕೆ ಹೋಗ್ತದೆ ವಿಕೋಪಕ್ಕೆ ಕಾರಣ ಗ್ರಹಗಳಾಗಾದ್ರೆ. ಸೈನ್ಸ್ ಅಂದ್ರೆ ಈಗ ಏನಂದ್ರೆ ಒಂದು ವಸ್ತುವಿನ ಬಗ್ಗೆ ಆಳವಾಗಿರ್ತಕ್ಕಂಥ ಅಭ್ಯಾಸವನ್ನು ಮಾಡತಕ್ಕಂಥ ಒಂದು ವಿದ್ಯೆ ಸೈನ್ಸ್ ಅಷ್ಟೇ. ಈಗ ಒಂದು ಇರೋದ ವಸ್ತುವನ್ನು ಮಾಡತಕ್ಕಂಥದ್ದು, ಬಟ್ ಇದಾಗಲ್ಲ. ಈ ಗ್ರಹಗಳು ಮತ್ತೆ ಪ್ರಕೃತಿ ಅಂತ ಹೇಳ್ತಕ್ಕಂಥದ್ದು, ಜ್ಯೋತಿಶಾಸ್ತ್ರ ಅಂತ ಹೇಳ್ತಕ್ಕಂಥದ್ದು ಗ್ರಹಗಳ ಒಂದು ಆಧಾರದಲ್ಲಿ ಒಂದು ವಿಚಾರಣೆ ಮಾಡ್ತಕ್ಕಂಥದ್ದು, ಮುಂದೆ ಬರ್ತಕ್ಕಂಥದ್ದನ್ನ ಹೇಳ್ತಕ್ಕಂಥದ್ದು. ಹೇಳ್ತಕ್ಕಂಥ ವ್ಯಕ್ತಿಗಳು ಹೆಚ್ಚು ಕಮ್ಮಿ ಹೇಳಿದ್ರೆ ನಾನ್ ಜವಾಬ್ದಾರಿ ಆಗುದಿಲ್ಲ, ಅವರವರು ಮಾಡ್ತಕ್ಕಂಥ. ಈಗ ಡಾಕ್ಟರ್ ಅಲ್ಲಿ ಎಲ್ಲರೂ ಡಾಕ್ಟರ್ ಆಗುದಿಲ್ಲ, ಒಬ್ಬ ಡಾಕ್ಟರ್ ಒಳಗಡೆ ಕತ್ರಿನೇ ಬಿಟ್ಬಿಡ್ತಾನೆ, ಇನ್ನೊಬ್ಬ ಧಾರಣೆ ಬಿಟ್ಬಿಡ್ತಾನೆ, ಇನ್ನೊಬ್ರು ಇನ್ನೊಂದು ಬಿಟ್ಬಿಡ್ತಾರೆ, ಬೇರೆ ಆಗ್ತಾರೆ. ಅದಕ್ಕೋಸ್ಕರವಾಗಿ ಎಲ್ಲಾ ಜ್ಯೋತಿಷಿಗಳು ಹೇಳೋದು ತಪ್ಪು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ, ಆಗುದಿಲ್ಲ ಅದು. ಯಾಕೆಂದ್ರೆ ಜ್ಯೋತಿಷಾಸ್ತ್ರ ಅಂತ ಹೇಳ್ತಕ್ಕಂಥದ್ದು ಜ್ಯೋತಿಷ್ಯ ಹೇಳ್ತಕ್ಕಂಥವನು ಮತ್ತೆ ಕೇಳ್ತಕ್ಕಂಥವನು ಮತ್ತೆ ಅಲ್ಲಿ ಇರತಕ್ಕಂಥ ವ್ಯಕ್ತಿಯ ಸಂಪೂರ್ಣವಾಗಿರ್ತಕ್ಕಂಥ ಇರುವಿಕೆ ಮತ್ತೆ ಅವನ ಅಭ್ಯಾಸ ಕ್ರಮ, ಅವನಿಗೆ ಯಾವ ರೀತಿಯಾದ ಅಭ್ಯಾಸ ಇದೆ, ಸಂಪೂರ್ಣವಾಗಿ ಜ್ಞಾನ ಇದೆಯೋ ಇಲ್ಲೋ ಅನ್ನೋದು ತಿಳ್ಕೊಳ್ಬೇಕಾಗುತ್ತೆ. ಅವನಿಗೆ ಸಂಪೂರ್ಣವಾಗಿ ಜ್ಞಾನ ಇದ್ರೆ ಅದು ಸುಳ್ಳು ಪಳ್ಳು ಹೇಳೋದಿಲ್ಲ, ಇನ್ನು ಯಾರನ್ನ ಹೆದರ್ಸ್ಲಿಕ್ಕೆ ಹೋಗೋದು ಇಲ್ಲ, ಅವನು ಹೇಳ್ತಾನೆ ಹೀಗೆ ಆಗತ್ತಪ್ಪ ಅಂತ ಖಂಡಿತವಾಗಿ ಹೇಳಿ ಸುಮ್ಮನೆ. ಚಂದ್ರಶೇಖರ್ ಅವರು ಹೇಳ್ತಾ ಇದ್ರು ಈ ಮನುಷ್ಯರು ಈ ರೀತಿಯಾಗಿ ಆಗ್ತಿರೋದಕ್ಕೆ ಹೇಳಲಿಕ್ಕೆ ಆಗೋದಿಲ್ಲ ಗ್ರಹಣ. ಅವರವರ ನೀವು ಹೇಳಿದಾಗೆ 95 ಆಗಿದೆ 90 ಆಗಿದೆ ವಯೋಸಹಜ ಅಂತೇಳಿ ಹೇಳ್ತಾರೆ. ಆದ್ರೆ ಗ್ರಹಗಳ ಕಾರಣ ಪ್ರಕೃತಿ ವಿಕೋಪಕ್ಕೆ ಎಲ್ಲ ನಡೆಯೋದು ಕೂಡ ಇದರಿಂದಾನೆ, ವಿಜ್ಞಾನವೂ ಕೂಡ ಇದ್ರ ಮೇಲೆ ನಿಂತಿದೆ ಅಂತ ಹೇಳ್ತಿದ್ದಾರೆ. ಒಪ್ತೀರಾ? ಈಗ ನೋಡಿ, ಉತ್ತರ ಕರ್ನಾಟಕ ಈ ಒಂದು ಪ್ರಕೃತಿ ವಿಕೋಪ ಆಗಿದೆಯಾ ಈ ಸದ್ಯದ ಪರಿಸ್ಥಿತಿಯಲ್ಲಿ? ಉತ್ತರ ಕರ್ನಾಟಕ ಅದ್ರ ಪಡೆಗದಿದೆ, ನಾವು ಶಾಪಗ್ರಸ್ತ ನಮ್ದು ಉತ್ತರ ಕರ್ನಾಟಕ, ಆ ರೀತಿ ನಡೀತಾ ಇದೆ ಅಲ್ಲಿ. ಈ ರೀತಿಯ ಪ್ರಕೃತಿ ವಿಕೋಪಗಳು ನಡೀತಾ ಇಲ್ಲ ಅಲ್ಲಿಯ ಒಂದು ಭೂಮಿಗೂ ಇಲ್ಲಿಗೂ ಹೋಲಿಕೆ ಮಾಡಿದ್ರೆ ಸಾಕಷ್ಟು ವ್ಯತ್ಯಾಸಗಳು ಕಂಡು ಬರ್ತದೆ. ಇನ್ನೂ ಒಂದು ಗ್ರಹಗಳ ಕಾರಣ ಸರಿ, ಈಗ ನಿರಂತರವಾಗಿ ಮಳೆ ಸುರಿತಾ ಇದ್ರೆ ಏನಾಗ್ತದೆ, ಬೆಟ್ಟ ಗುಡ್ಡಗಳು ನಾವು ಕೊಡಗಿನಲ್ಲಿ ಗಮನಿಸ್ತಾ ಇದೀವಿ, ಎಷ್ಟೊಂದು ಬೆಟ್ಟ ಗುಡ್ಡಗಳು ಕುಸಿತಾ ಇದೆ. ಅದರಲ್ಲಿ ಸಿಕ್ಕಂತ ಜನಗಳು ಅವ್ರನ್ನ ಬರತರಕ್ಕೆ ಆಗ್ತಾ ಇಲ್ಲ, ನಮ್ಮ ಸೈನಿಕರೇ ಅದರಲ್ಲಿ ಒದ್ದಾಡ್ತಾ ಇದಾರೆ, ರೆಸ್ಕ್ಯೂ ಮಾಡ್ಲಿಕ್ಕೆ ಕಷ್ಟ ಆಗ್ತಿದೆ ಅವರಿಗೆ, ಆ ಒಂದು ಸಂದರ್ಭದಲ್ಲಿ ಅವ್ರಿಗೆ ಹೋಗಕ್ ಆಗ್ತಾ ಇಲ್ಲ. ನಿರಂತರ ಮಳೆ ಸುರಿದಾಗ ಏನಾಗ್ತದೆ, ನಾರ್ಮಲಿ ಅದು ಮಣ್ಣಿನ ಕುಸಿತ, ನಾವು ಗ್ರಹ ಚೇಂಜ್ ಆಗಲಿ ಅಂತಂದ್ರೆ ನಾವು ಅವ್ರನ್ನ ರಕ್ಷಣೆ ಮಾಡ್ದಾಗ ಕೂತ್ಕೊಂಡ್ಬಿಟ್ರೆ ಅವ್ರ ಪರಿಸ್ಥಿತಿ ಸಿಕ್ಕಾಕೊಂಡಿರೋ ಪರಿಸ್ಥಿತಿ. ನಾವು ನಮ್ಮ ಯೋಚನೆಗಳನ್ನ ನಮ್ಮ ಯೋಚನಾ ಲಹರಿಯನ್ನ ನಾವು ಬದಲಾಯಿಸ್ಕೋಬೇಕು. ಒಳ್ಳೆ ಟೈಮ್ ಬರಲಿ ಆಮೇಲೆ ಚೇಂಜ್ ಮಾಡೋಣ ಅಂತ ಹೇಳಿದ್ರೆ ಅಷ್ಟು ಜನದ ಜೀವನ ಅಲ್ವಾ. ನಾನ್ ಹೇಳೋದೇನಂದ್ರೆ ಇರ್ಲಿ, ನಾವು ಎಲ್ಲ ಜ್ಯೋತಿಷ್ಯ ಶಾಸ್ತ್ರ ಅದೆಲ್ಲ ನಮ್ಮ ರಾಷ್ಟ್ರದಿಂದ ನಮ್ಮ ದೇಶದಿಂದ ಬಂದಿರೋದು, ಆಮೇಲೆ ಬೇರೆ ಬೇರೆ ದೇಶಗಳು ಸಹ ಜ್ಯೋತಿಷ್ಯ ಶಾಸ್ತ್ರ ಇದೆ, ಅಲ್ಲೂ ಸಹ ಪಂಡಿತರಿದ್ದಾರೆ, ಇಲ್ಲಿ ನಮ್ಮಲ್ಲೂ ಸಹ ಪಂಡಿತರಿದ್ದಾರೆ, ಅದೆಲ್ಲ ಒಪ್ಕೊಳ್ಳೋಣ. ಆದ್ರೆ ನಾವು ಇಂಥ ಸಂದರ್ಭದಲ್ಲಿ ವೈಜ್ಞಾನಿಕವಾಗಿ ಯೋಚನೆ ಮಾಡ್ಬೇಕೇ ವಿನಃ ಈ ಗ್ರಹ ಹಿಂಗಾಗಿದೆ ಆ ಗ್ರಹ ಹಿಂಗಾಗಿದೆ ಅದಕ್ಕೆ ಆ ತರ ಆಗ್ತಾ ಇದೆ ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಅಷ್ಟು ಜನದ ಅವ್ಯಾಹತ ಸಾವಿಗೆ ನಾವು ಕಾರಣ ಆಗ್ತೀವಿ. ಆ ಕಾರಣದಿಂದ ಏನಾಗುತ್ತೆ, ಅಲ್ಲಿಂದ ಅವ್ರನ್ನ ಏನ್ ತರಬೇಕು ಆ ಪ್ರಯತ್ನ ಮಾಡ್ಬೇಕು ನಾವು ಅಂತ ನನ್ನ ಉದ್ದೇಶ.
ಅಲ್ಲದೆ ಕೇವಲ ಈಗ ನಾವು ಇಲ್ಲಿ ಗಮನಿಸ್ತಾ ಇದ್ದೀವಿ ದಕ್ಷಿಣ ಭಾರತದಲ್ಲಿ ಮಾತ್ರ ಆಗ್ತಾ ಇದೆ, ಉತ್ತರ ಭಾರತದಲ್ಲಿ ಇನ್ನು ಏನು ಇಲ್ಲ. ಅಲ್ಲಿ ಆದ್ರೆ ಅಲ್ಲೂ ಆಗ್ಬೇಕು ಸಂಪೂರ್ಣವಾಗಿ. ಸರಿ, ಭರತ ವರ್ಷ ಭರತ ಇದ್ರಲ್ಲಿ ಆಗ್ಬೇಕಲ್ಲ, ಎಲ್ಲಾ ಕಡೆನೂ ಆಗ್ಬೇಕಲ್ಲ. ಇಲ್ಲಿ ನಮ್ಮ ಕರ್ನಾಟಕದಲ್ಲೇ ಉತ್ತರ ಭಾಗ ಸರಿ ಇದೆ, ದಕ್ಷಿಣ ಭಾಗ ಆಗ್ತಿದೆ. ಎಷ್ಟು ಮಟ್ಟಿಗೆ ನೀವು ಗ್ರಹಣ ನಂಬ್ತೀರ ನೀವು ಅಂತ ನನ್ನ ಅನಿಸಿಕೆ. ಅವ್ರು ಹೇಳ್ತಾ ಇದ್ರು, ಸ್ಪಷ್ಟವಾಗಿ ಹೇಳ್ತಾ ಇದ್ರು ಅವರು. ಪ್ಲೀಸ್ ಸರ್. ಖಂಡಿತವಾಗಿಯೂ ಅದು ಈಗ ಗ್ರಹಗಳಿಂದಾಗಿ ಆಗೋದು ಖಂಡಿತ. ನಾವು ಜ್ಯೋತಿಷ್ ಶಾಸ್ತ್ರ ಪ್ರಕಾರವಾಗಿ ಏನ್ ಹೇಳ್ತೀವಿ ಅಂತಂದ್ರೆ, ಮುಂದೆ ಈ ರೀತಿಯಾಗಿ ಆಗ್ತಕ್ಕಂಥ ಅವಘಡಗಳು ಆಗತ್ತೆ, ಅದಕ್ಕೋಸ್ಕರವಾಗಿ ನೀವು ನಿಮ್ಮ ಜಾಗ್ರತೆಯನ್ನು ತೆಗೆದುಕೊಳ್ಳಿ ಅಂತ ಹೇಳ್ತೀವಿ. ಹೊರತೆ ನಾವೇನಾಗುತ್ತೆ, ಗ್ರಹ ಚೇಂಜ್ ಆಗುತ್ತೆ, ನಾವೇಳಿದ್ದೇನೋ ಅವತ್ತೇ ಹೇಳಿದ್ದೀನಿ ನಾನು. ಮಳೆಯಿಂದ ಪ್ರಾಬ್ಲಮ್ಸ್ ಬಂದೇ ಬರುತ್ತೆ, ಅದ್ರ ಬಗ್ಗೆ ನಾವು ಮುಂದೆ ನೋಡ್ಬೇಕಾಗಿದ್ದಾಗ ಬೇಕಾದಷ್ಟು ಬರ್ತದೆ ಅಂತ ನಾನು ಅವತ್ತೇ ಹೇಳಿದ್ದೀನಿ. ಅದಾಗೇ ಆಗತ್ತೆ. ಸೂಚನೆಯನ್ನ ಮುಂದೆ ಆಗ್ತಕ್ಕಂಥ ನಾವು ವಿಶೇಷಗಳನ್ನ ವಿಷಯಗಳನ್ನ ತಿಳಿಸ್ತೀವಿ. ಇದನ್ನ ಚೇಂಜ್ ಮಾಡ್ಕೊಳ್ಳಿ. ಈಗ ನಾವೀಗ ಗ್ರಹಣಗಳು ಇದಾಗಿದೆ, ಅದಕ್ಕೋಸ್ಕರ ಸುಮ್ಮನೆ ಕೂತ್ಕೊಳ್ಳಿ ಅಂತ ನಾವು ಹೇಳ್ತಾ ಇಲ್ಲ. ಮುಂದೆ ಬರ್ತಕ್ಕಂತ ಒಂದು ವಿಶೇಷತೆ ಏನಿದೆ, ತೊಂದರೆಗಳೇನಿದೆ, ಅದರಿಂದ ನೀವು ಯಾವ ರೀತಿ ರಕ್ಷಣೆ ಮಾಡ್ಕೋಬೇಕು ಅನ್ನೋದನ್ನ ಗಮನ ನೋಡ್ಕೊಳ್ಳಿ. ಈಗ ನಾವೀಗ ಗ್ರಹಣ ಬಂದಿದೆ ಅಂತ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಆಗೋದಿಲ್ಲ. ಗ್ರಹಣ ಬಂದಿದೆ, ಈ ವರ್ಷ ನಾನು ಇವತ್ತು ಬಿತ್ತನೆ ಮಾಡೋದ್ಬೇಡ, ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಆ ಜಾಗದಲ್ಲಿ ನಾವು ಬದುಕಕ್ಕೆ ಆಗೋದಿಲ್ಲ. ಹಂಗಲ್ಲ, ಹೇಳ್ತಕ್ಕಂಥ ವಿಷಯವನ್ನ ಏನ್ ಹೇಳ್ತಾರೆ ಅಂತ ಹೇಳ್ತಕ್ಕಂಥದ್ದು ಖಂಡಿತವಾಗಿ ಅದಕ್ಕೆ ವಿಮರ್ಶೆ ಮಾಡಬೇಕು. ಅಂದ್ರೆ ಗ್ರಹಣದಿಂದ ಮುಂದೆ ಹೀಗೆ ಆಗಬಹುದು ಅನ್ನೋದನ್ನ ನೀವು ಆಗತ್ತೆ ಅಂತ ಹೇಳ್ತೀವಿ. ಆಗಬಹುದು ಅಂತ ಹೇಳೋರು ಬೇರೆಯವರು, ನಾವು ಆಗತ್ತದೆ ಅಂತ ಹೇಳೋರು ಖಂಡಿತವಾಗಿ ಆಗತ್ತೆ ಅಂತ ಹೇಳತಕ್ಕಂಥವ್ರು. ಆಗತ್ತೆ ಅಂದಾಗ ಅದಕ್ಕೆ ಏನು ನಾವು ರಕ್ಷಣೆ ಏನ್ ಮಾಡ್ಕೋಬೇಕು ಅಂತ ಮಾಡ್ಕೋಬೇಕು. ನಾನೀಗ ತೊಂದರೆ ಇದೆ, ಈಗ ನಾನು ಹೇಳ್ತೀನಿ, ಮೆಜೆಸ್ಟಿಕ್ ಇಂದ ಯಲಹಂಕ ಹೋಗ್ಲಿಕ್ಕೆ ಮಧ್ಯದಲ್ಲಿ ಒಂದು ಹಳ್ಳ ಬಿದ್ದಿದೆ ಅಂತ ಹೇಳ್ತೀನಿ ನಾನು. ಅದಕ್ಕೆ ಅಲ್ಲಿ ಮುಂದೆ ಹೋಗ್ಬೇಡಿ ಅಂತ ಹೇಳೋದು ನನ್ನ ಕರ್ತವ್ಯ, ನಾನು ಹೇಳ್ತೀನಿ. ಇಲ್ಲ ನಾನು ಹೋಗ್ತೀನಿ, ಆಗ್ಲಕ್ ಬೀಳ್ತೀನಿ, ನಾನು ಅವ್ರ ಹಣೆ ಬರೋದು, ನಾನೇನು ಮಾಡಕ್ ಬರೋದಿಲ್ಲ. ರಕ್ಷಣೆ ಮಾಡತಕ್ಕಂಥದಕ್ಕೆ ಮುಂದಿನ ಒಂದು ಪ್ರಿಕಾಷನ್ ಮಾಡೋದಕ್ಕೋಸ್ಕರ ನಾವು ಹೇಳ್ತೀನಿ ಹೊರತಾಗಿ ನಮಗೆ ಅದರಿಂದ ಏನು ಆಗ್ತಕ್ಕಂಥ ಹೋಗ್ತಕ್ಕಂಥದ್ದು ಏನು ಇರೋದಿಲ್ಲ. ರಕ್ಷಣೆ ಮಾಡ್ಕೊಳ್ಬೇಕು, ನಮ್ ನಮ್ಮ ರಕ್ಷಣೆಗೆ ನಾವೇ ಜವಾಬ್ದಾರಿ ಹೊರತಾಗಿ ದೇವರು ಬಂದು ಕುತ್ಕೊಂಡು ದೇವರೇ ನನಗೆ ಗಣೇಶ ಕಾಪಾಡು ಅಂತ ಹೇಳಿದ್ರೆ ನಮ್ಮ ಗಣೇಶ ನಮ್ಮ ಜೊತೆ ಬಂದು ಕುತ್ಕೊಳ್ಳಿ, ನಮ್ಮನೆ ಆಳಲ್ಲ ಅವನು. ಅದಕ್ಕೋಸ್ಕರ ಹೇಳ್ತಕ್ಕಂಥದ್ದು ಮುಂದಿನ ವಿಚಾರಗಳನ್ನ ಹೇಳ್ತಕ್ಕಂಥದ್ದು ನೋಡ್ತಕ್ಕಂಥದ್ದು ಆಗುವಂಥದ್ದನ್ನ ಇದ್ರ ತೊಂದರೆ ಬರುತ್ತೆ ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಹೊರತಾಗಿ ನೀವು ಅದಕ್ಕೋಸ್ಕರ ಏನಪ್ಪ ಕೆಲಸ ಮಾಡದೆ ಕೂತ್ಕೊಳ್ಳಿ ಅಂತ ನಾವು ಹೇಳಿದ್ವಲ್ಲ. ಖಂಡಿತ ಖಂಡಿತ, ಹೌದೌದು. ಚಂದ್ರಶೇಖರ್ ಅವ್ರು ಹೇಳ್ತಿರೋದು ಇಷ್ಟೇ, ಹೀಗಾಗುತ್ತೆ ಮುಂದೆ ಎಚ್ಚೆತ್ಕೊಳ್ಳಿ ಅಂತ ಹೇಳಿ ಗ್ರಹಗತಿಗಳಲ್ಲಿ ಈ ರೀತಿಯಾಗಿ ಆಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ರು ಸರ್. ಪ್ಲೀಸ್ ಸರ್, ಈಗ ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಉದ್ದೇಶ ನಮ್ಗೆ ಮಡಿಕೇರಿನಲ್ಲಿ ಆಗುತ್ತೆ ಅಂತಂದು ಹೇಳ್ಬೋದಾಗಿತ್ತಲ್ಲ, ಕೇರಳದಲ್ಲಿ ಆಗುತ್ತೆ ಅಂತಂದು ಹೇಳ್ಬೋದಾಗಿತ್ತಲ್ಲ, ಅಥವಾ ಇನ್ನೊಂದು ಭಾಗದಲ್ಲಿ ಆಗುತ್ತೆ ಅಂತಂದು ಹೇಳಿದ್ರೆ ಆ ಭಾಗದ ಜನರು ಎಚ್ಚರಿಕೆ ಅಂದಿರ್ತಾರೆ. ಆಗ ನಿಮ್ಮ ಮಾತಿಗೆ ನಿಮ್ಮ ಮಾತುಗಳಿಗೆ ಬೆಲೆ ಇರ್ತಿತ್ತು, ನಾವು ಅದನ್ನೆಲ್ಲ ಒಪ್ಕೋತಾ ಇದೀವಿ. ಉತ್ತರದಲ್ಲಿ ಇದು ಸಹಜ ಪ್ರಕ್ರಿಯೆ. ಅರಣ್ಯ ರಮೇಶ್ ಅಂತೇಳಿ ಹೋರಾಟಗಾರರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೊದಲು ನಿಮ್ಮನ್ನು ಮಾತಾಡ್ತೀನಿ. ಈಗ ಆಗ್ತಿರುವಂತಹ ಬೆಳವಣಿಗೆ, ಸಾವು ನೋವು, ಇದೆಲ್ಲದಕ್ಕೂ ಕೂಡ ನೇರ ಗೃಹಣ ಕಾರಣ ಅಂತೇಳಿ ಒಂದು ರೀತಿಯಲ್ಲಿ ಚರ್ಚೆ ಆಗ್ತಿರೋದು. ಸರ್ ಪ್ಲೀಸ್. ಇದಕ್ಕೆ ಯಾವ ಗ್ರಹಣನೂ ಕಾರಣ ಅಲ್ಲ, ಯಾವ ದೇವರು ಕಾರಣ ಅಲ್ಲ, ಮನುಷ್ಯನ ಅತಿಯಾದ ಅಪಾಪಿತನನೇ ಇದಕ್ಕೆ ಕಾರಣ. ಮೊದಲು ಹಿಂದೆ ನಮ್ಮ ಪೂರ್ವಿಕರಿದ್ರು, ಪೂರ್ವಿಕರಲ್ಲಿ ಅವರಿಗೆ ಪ್ರತಿಯೊಬ್ಬರು ಕೂಡ ಕೆಂಟೆ ಕುಂಟೆ ಗೋಕುಂಟೆ ರಾಜಕಾಲುವೆ ಕಾಲುವೆಗಳನ್ನ ರಕ್ಷಣೆ ಮಾಡ್ತಾ ಇದ್ರು. ಇವತ್ತು ಮನುಷ್ಯ ತನ್ನ ಸ್ವಾರ್ಥಕ್ಕೋಸ್ಕರ ಅರಣ್ಯವನ್ನ ನಾಶ ಮಾಡ್ತಾ, ತನ್ನ ಸ್ವಾರ್ಥಕ್ಕೋಸ್ಕರ ಇರೋ ರಾಜಕಾಲುಗಳೆಲ್ಲ ಮುಚ್ಚತಾ ಇದ್ರೆ ಈ ರೀತಿ ಆಗುತ್ತೆ. ಪ್ರಕೃತಿಯಲ್ಲಿ ನಡೆಯುವಂತ ಈ ವೈಪರೀತ್ಯಕ್ಕೂ ಗ್ರಹಣಕ್ಕೂ ದೇವರಿಗೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ನೋಡಿ, ನಮ್ಮಲ್ಲಿ ಎರಡು ಪಂಥ ಇದೆ. ಒಂದು ಬುದ್ಧಿವಂತಿಕೆಯಿಂದ ನಂಬಿರುವಂತ ಪಂಥ ಒಂದಾದ್ರೆ, ಬುದ್ಧಿವಂತಿಕೆ ಬಿಟ್ಟು ಬುದ್ಧಿವಂತಿಕೆಯನ್ನ ಮೀರಿದಂತ ಒಂದು ಚೈತನ್ಯ ಇದೆ, ಆ ಚೈತನ್ಯಕ್ಕೆ ಒಂದು ಆತ್ಮ ಇದೆ, ಅದೇ ಪರಮಾತ್ಮ ಅಂತ ನಂಬಿರುವಂತ ಪಂಥ ಒಂದು. ಎಲ್ಲದಕ್ಕೂ ನಾವು ನಮ್ಮ ಬುದ್ಧಿವಂತಿಕೆ ಮೇಲೆ ವೈಜ್ಞಾನಿಕವಾಗಿ ಯೋಚನೆ ಮಾಡಬೇಕೆ ಹೊರತು, ಎಲ್ಲದಕ್ಕೂ ನಮ್ಮ ಬುದ್ಧಿವಂತಿಕೆ ಹಿಂದಿನೇ ಏನೇನೋ ಇದೆ ಅಂತ ಅದನ್ನ ನಾವು ಕಾಣದ ದೇವರನ್ನ ಕಾಣದ ಸೃಷ್ಟಿಯನ್ನ ಸೃಷ್ಟಿ ಮಾಡಿಕೊಂಡು ಯಾವ್ದಕ್ಕೆ ಯಾವುದೇ ಹೋಲಿಕೆ ಮಾಡೋದು ತರ ಇಲ್ಲ. ಈ ಗ್ರಹಣ ಕಾಲದಲ್ಲಿ ನಾನು ಮೊನ್ನೆ ನಾಗರ ಶರ್ಮ ಅವರು ಇಲ್ಲೇ ಇದ್ರು. ಗ್ರಹಣ ಕಾಲದಲ್ಲಿ ನಾವು ನೀವು ಬೆಳಗ್ಗೆವರೆಗೂ ನೀವು ಡಿಸ್ಕಷನ್ ಇಟ್ಟಿದ್ರಿ. ಆ ಡಿಸ್ಕಷನ್ ಅಲ್ಲಿ ನಾನು ಕೂಡ ಭಾಗವಹಿಸಿದ್ದೆ. ಅನೇಕ ಜನ ಭಯಭೀತರಾಗಿ ಕೇಳಿದ್ದು, ಗ್ರಹಣ ಆಗಿದೆ, ನನಗೆ ಈ ವ್ಯಾಪಾರ ಸರಿಯಾಗುತ್ತಾ ಅಥವಾ ನನಗೆ ಯಾವ ದೋಷ ಬರುತ್ತೆ ಅಂತ ಕೇಳಿದ್ರ ಹೊರತಾಗಿ ಬೇರೆ ಬೇರೆ ತರದ ಏನೇನು ಇಲ್ಲ. ದೇವರು ಮತ್ತೆ ದೆವ್ವ ಅನ್ನೋದು ಭಯ ಇರಬಾರದು. ದೇವರು ಅನ್ನೋದು ಒಂದು ನಮ್ಮ ಭಾವನಾತ್ಮಕ ಸಂಬಂಧ ಆಗಿರ್ಬೇಕು, ಭಯ ಆಗಿರ್ಬಾರ್ದು, ನಂಬಿಕೆ ಆಗಿರ್ಬೇಕು. ಆ ನಂಬಿಕೆ ಕೂಡ ವೈಜ್ಞಾನಿಕ ತಳಹದಿ ಮೇಲೆ ನಿಂತ್ಕೋಬೇಕು. ಅದೊಂದು ರೀತಿ ನಮ್ಮ ಮುಂದಿನ ಒಂದು ಏಳಿಗೆಗೆ ಪೂರ್ವಕವಾದ ನಂಬಿಕೆ ಆಗಿರ್ಬೇಕು. ಇವತ್ತು ದೇವರು ಮತ್ತೆ ದೇವದೇಶ ನಡೀತಾರ ವ್ಯಾಪಾರಗಳ ಮಧ್ಯೆ. ಈಗ ನಾನು ಕೆಲವರಿಗೆ ಹೇಳ್ತೇನೆ,
ಈಗ ಮೊನ್ನೆ ನಮ್ಮ ಸ್ನೇಹಿತರು ಹೇಳಿದಂಗೆ ಮಡಿಕೇರಿಯಲ್ಲಿ ಈ ತರದ ಆಗುತ್ತೆ ಅಂತ ಮೊದಲೇ ಹೇಳಿದ್ರೆ ಮಡಿಕೇರಿ ಜನ ಎಚ್ಚರಿಕೊಂತಂದ್ರು ಮತ್ತೆ ಯಾಕೆ ನಾವು ಹವಾಮಾನ ಇಲಾಖೆಗೆ ಅಷ್ಟೆಲ್ಲ ಖರ್ಚು ಮಾಡಬೇಕು? ಬರೀ ಇದು ಮಾತ್ರ ಅಲ್ಲ, ಈ ಎಲೆಕ್ಷನ್ ರಾಜಕೀಯ ಬಂತಂದ್ರೆ ಇಂಥವರೇ ಪ್ರಧಾನಮಂತ್ರಿ ಆಗ್ತಾರೆ, ಅವರ ಕುಂಡಲ ಯೋಗ ಮತ್ತೊಂದು ಯೋಗ ಮತ್ತೊಂದು ಯೋಗ ಹೇಳ್ತಾರಲ್ಲ, ಯಾಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಾವು ಎಲೆಕ್ಷನ್ ಮಾಡಬೇಕು? ಇವತ್ತು ನಮ್ಮ ಜ್ಯೋತಿಷ್ಯರು ಏನಾದ್ರು ನಿಖರವಾಗಿ ಮಡಿಕೇರಿಯಲ್ಲಿ ಭಾಗದಲ್ಲಿ ಸೋಮವಾರಪೇಟೆ ಅದು ಮುಳುಗಡೆ ಆಗ್ಬಿಡ್ತಾ ಇದೆ ಅಂತ ಹೇಳಿದ್ರೆ ಸೋಮವಾರಪೇಟೆ ಜನ ಹೆಚ್ಚಾಗುತ್ತಾದ್ರು? ಕುಶಾಲ ನಗರ ಜನ ನೋಡಿ, ಇವತ್ತು ಮಾತ್ರ ಅಲ್ಲ, ಇವತ್ತು ಕುಶಾಲ ನಗರದಲ್ಲೂ ಕೂಡ ಅಥವಾ ಏನು ನಮ್ಮ ಮಡಿಕೇರಿಗೆ ಆಗಿರುವಂತ ಅವಾಂತರ ಇದೆಯಲ್ಲ ಅದಕ್ಕೆ ಬೇರೆ ಯಾರೂ ಕಾರಣ ಅಲ್ಲ, ರಾಜಕಾರಣಿಗಳೇ ಕಾರಣ. ಟಿಂಬರ್ ಮಾಫಿಯಾ, ಇವತ್ತು ಇದಕ್ಕೂ ಮೊದಲು ಮಳೆ ಬಿದ್ದಿದೆ ಇಲ್ಲ ಅಂತಲ್ಲ, ಇದಕ್ಕೂ ಮೊದಲು ಮಳೆ ಆಗಿದೆ, ಮಳೆ ಆದಾಗ ಕೂಡ ಅಲ್ಲಿನ ಜನ ತೊಂದರೆಗೆ ಅನುಭವಿಸಿರ್ಲಿಲ್ಲ. ಇವತ್ತು ಟಿಂಬರ್ ಮಾಫಿಯಾ ಈ ರೀತಿ ಆಗ್ಲಿಕ್ಕೆ ದೊಡ್ಡ ಮಟ್ಟದ ಕಾರಣ ಇದು, ನಾವು ವೈಜ್ಞಾನಿಕವಾಗಿ ಅರ್ಥ ಮಾಡ್ಕೋಬೇಕು. ಇವತ್ತು ಕೊಡಗು, ಅವರು ಕೊಡಗು ಜನ ಇದಾರಲ್ಲ, ಸ್ವಾಭಿಮಾನಕ್ಕೆ ಹೆಸರುವಾಸಿದಂತ ಜನ ಅವರು, ಆಮೇಲೆ ಅವ್ರಿಗೆ ಬದುಕೋಕಲೆ ಬಹಳ ಚೆನ್ನಾಗಿ ಗೊತ್ತಿದೆ. ಅಂತವ್ರ ಪಾಪ ಈ ಒಂದು ಕಷ್ಟ ಅನುಭವಿಸಿದ್ರೆ ಅಂತಂದ್ರೆ ರಾಜಕಾರಣ ಇದಾರಲ್ಲ, ಎಲ್ಲೋ ಟಿಂಬರ್ ಮಾಫಿಯಾಗಿ ಒಳಪಟ್ಟು ಆ ರಾಜಕಾರಣಿಗಳು ಕೂಡ ತಮ್ಮ ಸ್ವಾರ್ಥಕ್ಕೆ ಇಡೀ ಕೊಡಗನ್ನ ನಾಶ ಮಾಡೋ ಪರಿಸ್ಥಿತಿ ಇದು, ಇಡೀ ಕೊಡಗನ್ನ ನಾಶ ಮಾಡಿದ್ದಾರೆ ಸರ್. ಮೊದಲೆಲ್ಲ ನೋಡಿ, ಇದೇ ಒಂದು ಒಂದು ಆರು ತಿಂಗಳ ಹಿಂದ್ಗಡೆ ಸೋಮವಾರಪೇಟೆ ಪಕ್ಕದಲ್ಲಿ ಒಂದು ಊರಲ್ಲಿ ನೀರಿಲ್ಲ ಅಂತ ಸುದ್ದಿ ಆಯ್ತು, ನಿಮ್ಮ ಮಾಧ್ಯಮಗಳಲ್ಲೇ ಅದು ಬಿತ್ತರ ಆಯ್ತು. ಯಾರು ತಲಕಾವೇರಿ ಅಂತ ಊರ ಕಾವೇರಿ ಇಡೀ ಬೆಂಗಳೂರ ಸಾಕ್ತಾ ಇದ್ದಾಳೆ, ಕಾವೇರಿ ಉಗಮ ಸ್ಥಾನದಲ್ಲೇ ನೀರಿಲ್ಲದ ಪರಿಸ್ಥಿತಿ ಇತ್ತು. ಇದಕ್ಕೆಲ್ಲ ಏನ್ ಕಾರಣ? ಮೊದಲೆಲ್ಲ ಕಾವೇರಿ ಆ ಭಾಗದಲ್ಲಿ ನೀರ್ ಬಗ್ಗೆ ಅವ್ರಿಗೆ ಎಲ್ಲೂ ಒಂದು ತೊಂದರೆ ಅನ್ನೋದು ಇರ್ಲಿಲ್ಲ, ಈಗ ಈ ರೀತಿ ತೊಂದರೆ ಆಗ್ತಾ ಕಾರಣ ಏನು? ಓಕೆ ಸರ್, ಮಳೆ ಆಯ್ತು, ಈಗ ಇಷ್ಟು ಮಳೆ ಆಗ್ತಾ ಇದೆಯಲ್ಲ, ಈಗ ಗೊತ್ತು ನಮ್ ಬೆಂಗಳೂರು ಜನಕ್ಕೆ ಪರ್ಫೆಕ್ಟ್ ನೀರ್ ಸಿಗ್ತಾ ಇದೆಯಾ? ಎಲ್ಲೂ ಹೋಗ್ತಾ ಇದೆ ಅದ್ರ ನೀರು? ಇವತ್ತು ಯಾವತ್ತಾದ್ರೂ ಬೆಂಗಳೂರು ಇರುವಂತ ಯಾವ್ದಾದ್ರು ನಮ್ಮ ರಾಜಕಾರಣಿಗಳು ಕೆರೆಯಲ್ಲಿ ಹೂಳೆತ್ತುವಂತ ಕೆಲಸಗಳನ್ನ ಮಾಡ್ತಾ ಇದಾರ? ಕುಂಟೆಲಿದಾವ ಏನದು? ಕೆರೆ ಕುಂಟೆ ರಾಜಕಾರಣ ಯಾರ ಪಾಲಾಗಿದ್ದಾವೆ? ಅವೆಲ್ಲ ಮುಚ್ಚಾಕ್ಬಿಟ್ಟು ನಾವು ಗೆಲ್ಲಿಸಿ ಕಲಿಸ್ತಾ ಇರೋದು ರಿಯಲ್ ಎಸ್ಟೇಟ್ ಉದ್ಯಮಿಗಳನ್ನ, ಭೂಗಡ್ರನ್ನ ನಾವು ಗೆಲ್ಲಿಸಿ ವಿಧಾನಸಭೆಗೆ ವಿಧಾನ ಪರಿಷತ್ತಿಗೆ ಕಳಿಸ್ಬಿಟ್ಟು ನಮ್ಮ ಭೂಮಿ ರಕ್ಷಣೆ ಆಗ್ಬೇಕು, ಪ್ರಕೃತಿ ರಕ್ಷಣೆ ಆಗ್ಬೇಕು ಅಂದ್ರೆ ಎಲ್ಲಿ ಸಾಧ್ಯ ಸರ್? ಅದು ಸಾಧ್ಯನೇ ಇಲ್ಲ. ಅದರ ಮುಂದುವರೆದ ಭಾಗರೆ ಇದಾಗ್ತಾ ಇರೋದು. ಮುಂದೊಂದ್ ದಿನ ಬೆಂಗಳೂರು ಕೂಡ ಈ ಗತಿ ಕಾದಿದೆ. ಖಂಡಿತ ಹೌದು, ಬೆಂಗಳೂರು ಕೂಡ ಹಾಗೆ ಆಗುತ್ತೆ. ಮಳೆಯಲ್ಲಿ ಒಂದು 25% ಭಾಗ ಬೆಂಗಳೂರಲ್ಲಿ ಆದ್ರೂ ಬೆಂಗಳೂರು ಸಂಪೂರ್ಣ ಸ್ತಬ್ಧ ಆಗುತ್ತೆ. ಆಗ್ಬೇಕಂತಿಲ್ಲ ಬೆಂಗಳೂರಲ್ಲಿ, ಅದರಲ್ಲೊಂದು 20% 10% ಆದ್ರೂ ಸಹ ಬೆಂಗಳೂರು ಸಂಪೂರ್ಣ ಸ್ತಬ್ಧ ಆಗುತ್ತೆ. ನಾಗರಾಜ್ ಶರ್ಮಾ ಅವರು ಕ್ಲೀನ್ ಆಗಿ ಹೇಳ್ತಾ ಇದ್ರು, ಮಡಿಕೇರಿಯಲ್ಲಿ ಆಗುತ್ತಂತ ನೀವು ಹೇಳಿದ್ರ, ಈ ರೀತಿಯಾಗಿ ಆಗುತ್ತಂತ ಹೇಳಿದ್ರ, ಪರ್ಟಿಕ್ಯುಲರ್ ಆಗಿ ಹೇಳಿದ್ರ ಅಂತ ಕೇಳ್ತಾ ಇದ್ದೀವಿ. ನಾವು ಪರ್ಟಿಕ್ಯುಲರ್ ಆಗಿ ಅಂದ್ರೆ ಅವತ್ತು ಹೇಳಿದ ಪ್ರಕಾರವಾಗಿ ಉತ್ತರದಲ್ಲಿ ಮತ್ತೆ ದಕ್ಷಿಣದಲ್ಲಿ ಅವರುಗಳು ಜಾಸ್ತಿ ಆಗ್ತದೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಅದನ್ನ ಸಂಪೂರ್ಣವಾಗಿ ನಾವು ಅದನ್ನ ವಿಚಾರವನ್ನ ಮಾಡಿ ಒಂದು ಲೆಕ್ಕಾಚಾರ ಹಾಕಿ ತೆಗೆದು ನೋಡಿದ್ರೆ ಇಂತಹ ಭಾಗಕ್ಕೆ ಬರ್ತದೆ ಅಂತ ಹೇಳ್ತಕ್ಕಂಥ ನೋಡಬಹುದು. ನೋಡಕ್ ಬರೋದಿಲ್ಲ ಅಂತ ಏನಿಲ್ಲ, ಮಡಿಕೇರಿಯಲ್ಲಿ ಆಗತ್ತೆ, ಸೋಮವಾರಪೇಟೆಯಲ್ಲಿ ಆಗತ್ತೆ ಅಂತ ಹೇಳಿ ನೋಡಬಹುದು. ಇಂತಹ ದಿಕ್ಕಿನಲ್ಲಿ ಆಗತ್ತೆ, ಇಷ್ಟು ಜಾಗದಲ್ಲಿ ಆಗತ್ತೆ ಅನ್ನೋದ್ ರೀತಿ ನಾವು ಹೇಳ್ಬೋದು. ಎಲ್ಲಿ ಯಾವ ಒಂದು ಈಗ ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ಕಾವೇರಿ ಉಗಮ ಆಗಿಸ್ತಕ್ಕಂತ ಸ್ಥಳ ಅಥವಾ ಸಮುದ್ರದ ಮಟ್ಟದಿಂದ ಒಂದು ಸಮುದ್ರದ ಒಂದು ದೂರದಿಂದ ತೆಗೆದುಕೊಂಡ್ರೆ ಇಷ್ಟು ದೂರದಲ್ಲಿ ಆಗ್ತಕ್ಕಂಥದ್ದು ಅಂತ ನಾವು ನಮ್ಮ ಜ್ಯೋತಿಷ್ ಶಾಸ್ತ್ರ ಪ್ರಕಾರ ನಿಖರವಾಗಿ ಹೇಳ್ಬೋದು. ಅಂದ್ರೆ ಹಿಂದೆಲ್ಲ ಹೇಗೆ ಹೇಳ್ತಾ ಇದ್ದು ಅಂದ್ರೆ ಇಂತಹ ಕಾಲದಲ್ಲಿ ಈ ಒಂದು ಜಾಗದಲ್ಲಿ ಒಂದು ಪರ್ಟಿಕ್ಯುಲರ್ ಒಂದು ಪ್ಲೇಸ್ ಯಾವ್ದೋ ಒಂದು ಒಂದು ಆಶ್ರಮ ಇರ್ತಕ್ಕಂಥ ಹಿಂದೆಲ್ಲ ಆಶ್ರಮಗಳು ಇದ್ದು ಒಂದೊಂದು ಊರು ಇರ್ತಿದ್ದು ಅದ್ರ ಆಶ್ರಮ ಇರ್ತಿದ್ದು ಆಶ್ರಮ ಜಾಗದಲ್ಲಿ ಇರಿದೆ ಅಂತ ಒಂದು ನೀರಿನ ಅವಘಡಗಳು ಆಗುವಂತ ಸಂದರ್ಭಗಳಿದೆ. ಅದಕ್ಕೋಸ್ಕರ ಆ ಜಾಗವನ್ನ ಚೇಂಜ್ ಮಾಡಿ ಅಂತ ಹೇಳ್ಬಿಟ್ಟು ಅವಾಗ ಸೂಚನೆ ಕೊಡ್ತಿದ್ರು, ಯಾವಾಗ 1000 ವರ್ಷದ ಹಿಂದೆ. ಅದನ್ನ ಇವತ್ತು ಅಭ್ಯಾಸದ ಒಂದು ನಾನು ಅವಾಗಲೇ ಹೇಳಿದೆ, ಅಧ್ಯಯನದ ಕೊರತೆ ಆಗಿದ್ದಕ್ಕೋಸ್ಕರವಾಗಿ ಇದೇ ಆಗ್ತದೆ ಬಿಟ್ರೆ ಕರೆಕ್ಟ್ ಆಗಿ ಅಧ್ಯಯನ ಮಾಡಿದ್ರೆ ಜ್ಯೋತಿಷ್ ಶಾಸ್ತ್ರದಲ್ಲಿ ಎಲ್ಲಾಗತ್ತೆ ಅಂತ ಹೇಳ್ಬೋದು. ಇಂತಹ ಕಡೆಗೆ ಆಗತ್ತೆ, ಇಂತಹ ರೀತಿಯಲ್ಲಿ ಆಗ್ತದೆ, ಇಂತಹ ಜಾಗದಲ್ಲಿ ತೊಂದರೆಗಳು ಬರುತ್ತೆ ಅಂತ ಹೇಳ್ಬೋದು. ಹೇಳಕ್ಕ ಬರೋದಿಲ್ಲ ಅಂತೇನಿಲ್ಲ, ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡಿದ್ರೆ ಏನು ಮಾಡಕ್ಕಾಗಲ್ಲ, ಯಾವುದೇ ವಿದ್ಯೆಯನ್ನು ಕೂಡ ಅಧ್ಯಯನ ಬೇಕು, ಅಧ್ಯಯನ ಇಲ್ಲದಲ್ಲ. ಅದಕ್ಕೋಸ್ಕರವಾಗಿ ಅಧ್ಯಯನ ಮಾಡಿದ್ರೆ ಖಂಡಿತವಾಗಿ ಹೇಳ್ಬೋದು. ಅಧ್ಯಯನ ಶಾಹಿಗಳದ್ದೇ ತುಂಬಾ ನಮ್ಮ ರಮೇಶ್ ಅವ್ರು ಹೇಳದಂಗೆ ದುಡ್ಡು ಮಾಡ್ಲಿಕ್ಕೆ ಹೋಗ್ಬಿಟ್ರೆ ಅದ್ ನಾವೇನು ಮಾಡಕ್ ಬರೋದಿಲ್ಲ. ರಮೇಶ್ ಅವ್ರು ಹೇಳ್ತಕ್ಕಂಥದಕ್ಕೆ ಅವರು ಹೇಳೋದು ಸಂಪೂರ್ಣವಾಗಿ ನಾನು ಒಪ್ಕೊಳ್ತೀನಿ, ಯಾಕಂದ್ರೆ ನಾನು ಅದ್ರ ಇಷ್ಟಪಡೋದಿಲ್ಲ. ನಾನು ಆತರ ಮಾಡ್ಲಿಕ್ಕೆ ಹೇಳುದಿಲ್ಲ ಯಾರಿಗೂ, ಇಷ್ಟಪಡೋದಿಲ್ಲ. ನಾನು ಹೇಳದೇನು, ಸಮಾಜಕ್ಕೋಸ್ಕರವಾಗಿ ಒಳ್ಳೆಯದಾಗದನ್ನ ಮುಂದಕ್ಕೆ ಏನಾಗಬೇಕು ಏನಾಗತ್ತೆ ಅನ್ನೋದನ್ನ ಹೇಳ್ಬೇಕೆ ಹೊರತಾಗಿ ಅದರಿಂದ ಭಯಪಡಿಸ್ತಕ್ಕಂಥ ಕೆಲಸವನ್ನ ಖಂಡಿತವಾಗಿ ಮಾಡಬೇಡಿ. ಯಾರು ನಿಮಗೆ ಭಯಪಡಿಸ್ಲಿಕ್ಕೆ ಅಧಿಕಾರವನ್ನು ಕೊಟ್ಟಿಲ್ಲ. ಈಗ ಡಾಕ್ಟರ್ ಒಬ್ಬ ಡಾಕ್ಟರ್ ಯಾವ್ದೋ ಒಂದು ಡಾಕ್ಟರ್ ಹೇಳ್ತಾನೆ, ಈಗ ನಾವು ಯಾವ್ದೋ ಮಾಧ್ಯಮದಲ್ಲೇ ನೋಡ್ತೀವಿ, ಮಾಧ್ಯಮ ಲೋಕಾದ್ಯಂತ ಆ ರೀತಿ ಆಗಿದೆ, ಇವತ್ತು ಏನ್ ಮಾಡಕ್ ಬರೋದಿಲ್ಲ. ಆ ಮಾಧ್ಯಮದಿಂದಾಗಿ ಎಲ್ಲದೂ ನಡೀತಾ ಇರತಕ್ಕಂಥದ್ದು ಇವತ್ತು ನಾವು ಇಷ್ಟೊಂದೆಲ್ಲ ನೋಡ್ತಾ ಇದ್ದೀವಿ ಅಂದ್ರೆ ಮಾಧ್ಯಮನೇ ಕಾರಣ.
ಒಳ್ಳೇದು ಇದೆ ಕೆಟ್ಟದ್ದು ಇದೆ ಮಾಧ್ಯಮದಲ್ಲಿ. ಮಾಧ್ಯಮ ಹೇಗೆ ಕಾರಣ? ಮಾಧ್ಯಮದಲ್ಲಿ ಕಾರಣ ಹೇಳ್ತೀನಿ ನಾನು. ಮಾಧ್ಯಮದಲ್ಲಿ ಎರಡೂ ಇದೆ, ಕೆಟ್ಟದ್ದು ಇದೆ ಒಳ್ಳೇದಿದೆ. ನೀವು ಎಂದೇ ಯಾವುದೇ ಒಂದು ವಿಚಾರಗಳನ್ನ ಒಳಿತಾಗುವ ಉದ್ದೇಶದಿಂದಾಗಿ ನೀವು ತೋರಿಸ್ತೀರ. ಜನ ಏನ್ ಮಾಡ್ತಾರೆ ಅಂತಂದ್ರೆ ಅದ್ರ ಕೆಟ್ಟದ್ದೇನಿದೆ ಅದನ್ನ ಮೊದಲು ಬೇಗ ತಗೊಂತಾರೆ. ಈಗ ಎಕ್ಸಾಂಪಲ್, ಒಬ್ಬ ಡಾಕ್ಟರ್ ಕೂತ್ಕೊಂಡು ಹೇಳ್ತಾರೆ, ನೋಡಪ್ಪ ನಿನಗೆ ಇವತ್ತು ಕೈಕಾಲು ನೋವು ಬಂದಿದೆ, ನಾಳೆ ಬೆಳಗ್ಗೆ ಹಾರ್ಟ್ ಅಟ್ಯಾಕ್ ಅದು ಗ್ಯಾರಂಟಿ ಅಂತ ಹೇಳ್ಬಿಟ್ಟು ಮಾಧ್ಯಮದ ಕೂತ್ಕೊಂಡು ಹೇಳ್ತಾನೆ ಅವನು. ಮಾರನೇ ದಿನ ಬೆಳಗ್ಗೆ ಹೇಳ್ತಾನೆ, ಅವ್ರು ಏನ್ ಹೇಳಿದಾನೆ ಹಿಂದೆ ಮುಂದೆ ಯಾವ್ದು ನೋಡೋದಿಲ್ಲ, ಮಧ್ಯದಲ್ಲಿ ಹೇಳಿದ್ದು ಇದಾಗ್ಬಿಡುತ್ತೆ, ಮೇನ್ ಆಗ್ಬಿಡುತ್ತೆ, ಕೈ ನಿಮಗೆ ಕೈಕಾಲು ನೋವು ಬಂದಿದೆ ಹಾರ್ಟ್ ಅಟ್ಯಾಕ್ ಆಗತ್ತೆ ಅಂತ ಹೇಳಿದ ಅಷ್ಟೇ ಮನುಷ್ಯನ ಸ್ಮೃತಿ ಪಟದಲ್ಲಿ ಉಳಿತದೆ ಬಿಟ್ರೆ ಮಿಕ್ಕಿದ್ದು ಯಾವ್ದು ಉಳಿಯೋದಿಲ್ಲ. ಹಿಂದೆ ಅವನು ಹೇಳಿರ್ತಾನೆ ಇಂತ ಇತರ ಕಾಯಿಲೆ ಬಂದಿರಬೇಕು, ಇತರ ಇತರ ಆಗಿದ್ದಕ್ಕೋಸ್ಕರ ಆಗಿತ್ತೆ ಅಂತ ಹೇಳಕಂತ ಹೇಳ್ತಾನೆ. ಅದನ್ನ ಯಾರು ಇದ್ ಮಾಡ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರವಾಗಿ ಮಾಧ್ಯಮ ದೂರ ಪ್ರಶ್ನೆ ಅಲ್ಲ, ಅದರಿಂದನೂ ಆಗ್ತಕ್ಕಂಥದ್ದು ಅಂದ್ರೆ ಎಲ್ಲಾ ವಿಷಯಗಳು ಇವತ್ತು ಅಷ್ಟು ಆಗ್ತಾ ಇದೆ ಅಂತ ನಾವು ನೋಡ್ತಾ ಇದೀವಿ ಅಂತಂದ್ರೆ ಅಲ್ಲಿ ಹೋಗಿ ಕುತ್ಕೊಂಡು ನೋಡಿದ್ರೆ ಇಷ್ಟು ಕ್ಲೀನ್ ಆಗಿ ನೋಡ್ಲಿಕ್ಕೆ ಆಗುದಿಲ್ಲ. ಯಾವುದೇ ಒಂದು ಈಗ ಅಸೆಂಬ್ಲಿ ನಡೀತಾ ಇದೆ ಅಂದ್ರೆ ನಾವು ಅಲ್ಲಿ ಹೋಗುದನ್ನು ನೋಡ್ಲಿಕ್ಕೆ ಆಗುದಿಲ್ಲ. ಮಾಧ್ಯಮ ನಾಗರಾಜ್ ಶರ್ಮಾ ಸಾಹೇಬ್ ಅವರಿಗೆ ಮಾತಿಗೆ ನಾನು ಧ್ವನಿಗೊಳಿಸೋದಾದ್ರೆ ಹೇಳಿ ಹೇಳಿ ಹೇಳಿ, ಜ್ಯೋತಿಷ್ ಶಾಸ್ತ್ರದಲ್ಲಿ ನಿಖರವಾಗಿ ಇಂಥ ಕಡೆ ಈ ತರದೊಂದು ಇದಾಗುತ್ತೆ, ನೀರಿನ ಪ್ರಳಯ ಆಗುತ್ತೆ ಅಂತ ಮೊದಲೇ ಗೊತ್ತಾಗ್ತಾ ಇದ್ದಿದ್ರೆ ನಮ್ಮ ಮನೆ ರಾಜ್ಯ ಸರ್ಕಾರದವರು ಒಂದಷ್ಟು ಜನ ಜ್ಯೋತಿಷಿಗಳನ್ನ ಹವಾಮಾನ ಇಲಾಖೆಗೆ ಅಪಾಯಿಂಟ್ಮೆಂಟ್ ಮಾಡ್ಕೋಬೋದಿತ್ತಲ್ಲ, ಅಪಾಯಿಂಟ್ಮೆಂಟ್ ಮಾಡಿಕೊಂಡು ಒಂದಷ್ಟು ಜನ ಸಾವು ನೋವುಗಳನ್ನ ತಪ್ಪಿಸಬಹುದಾಗಿತ್ತಲ್ಲ. ಈ ವಿಚಾರ ಕೇರಳದಲ್ಲಿ ಒಂದ್ ವಿಚಾರ ನಿಮ್ಮ ಮಾತಿಗೆ ನಾನು ಧ್ವನಿಗೂಡಿಸ್ತೀನಿ. ಕೇರಳದಲ್ಲಿ 324 ಜನ ಇದಾದ್ರು ಜ್ಯೋತಿಷಿ ಶಾಸ್ತ್ರದವ್ರು ಮೊದಲೇ ಹೇಳಿದ್ರೆ 324 ನಾವು ಇವತ್ತು ನಾವು ಮಾಧ್ಯಮದಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಅದಕ್ಕಿಂತ ಜಾಸ್ತಿ ಹೋಗಿರ್ತಾರೆ. ಯಾವ್ದು ನಾವು ಪೂರ್ವ ತೋರ್ಸಕ್ ಆಗ 500 ಜನ ಇನ್ನು ಕೂಡ ಜಾಸ್ತಿ ಇರ್ತಾರೆ. ಯಾಕಂದ್ರೆ ನಾವು ನಿಖರವಾಗಿ ಹೇಳಕ್ ಬರೋದಿಲ್ಲ, ಯಾಕಂದ್ರೆ ಭಯ ಬೀಳ್ತಾರೆ ಜನ ಉದ್ದೇಶಕ್ಕೋಸ್ಕರ ನಾವು ಹೇಳಕ್ ಬರೋದಿಲ್ಲ. ಅದಕ್ಕೋಸ್ಕರವಾಗಿ ಆಗ್ತಕ್ಕಂತ ಒಂದು ವಿಶೇಷ ವಿಷಯವನ್ನ ನಾವು ಮೊದಲಿಗೆ ಹೇಳಿದೀವಿ, ಇದ್ರ ಆಗತ್ತೆ ಅಂತ ಹೇಳ್ತಕ್ಕಂಥದ್ದು. ಉತ್ತರದಲ್ಲಿ ಆಗ್ತಕ್ಕಂಥ ತೊಂದರೆಗಳು, ದಕ್ಷಿಣದಲ್ಲಿ ಆಗ್ತಕ್ಕಂಥದ್ದು, ದಕ್ಷಿಣದಲ್ಲಿ ಆಗತ್ತೆ ಅಂದ್ರೆ ಎಲ್ಲಿ ಯಾವ ಕೋಟ್ ನಿಮ್ ಲೆಕ್ಕಾಚಾರ ಎಲ್ಲ ಹೇಗಿರುತ್ತೆ ಸರ್? ಹಾಗಾದ್ರೆ ನೀವು ಹೇಳ್ತಾ ಇದ್ರಿ ಹೀಗಾಗುತ್ತೆ ಹೀಗಾಗುತ್ತೆ ಅಂತೇಳಿ ಹೇಳ್ತಾರೆ, ನಿಮ್ ಲೆಕ್ಕಾಚಾರ ಹೇಗಿರುತ್ತೆ ಹಾಗಾದ್ರೆ? ಹವಾಮಾನ ಇಲಾಖೆಯವ್ರಿಗಿಂತ ಕೂಡ ನೀವು ಇರ್ದವ್ರ ಅಂತ ಹೇಳಿ. ಈಗ ಹವಾಮಾನ ಇಲಾಖೆಯವರು ಕೂಡ ಲೆಕ್ಕಾಚಾರ ತಗೊಂಡು ಹೋಗೋದು ಜ್ಯೋತಿರ್ವರ್ಷಗಳು ಆ ಸಂವತ್ಸರ ತಿಥಿ ನಾವು ಇದರಲ್ಲಿ ನೋಡ್ತಕ್ಕಂಥದ್ದು ಸಂವತ್ಸರ, ಆ ಸಂವತ್ಸರ ಇರತಕ್ಕಂಥ ಆಯಾ ವ್ಯಯಗಳನ್ನೆಲ್ಲ ಲೆಕ್ಕಾಚಾರ ಹಾಕಿ ಎಷ್ಟು ಮಳೆ ಬರುತ್ತೆ, ಎಷ್ಟು ಬರೋದಿಲ್ಲ, ಎಷ್ಟಾಗತ್ತೆ ಭೂಮಿಗೆ ಎಷ್ಟು. ಇಲ್ಲಿ ಇನ್ನೊಂದು ವಿಷಯ ನೋಡಿ, ಹವಾಮಾನವನ್ನ ಮೊದಲಿಗೆ ನಾವು ಹೇಳಿರ್ತಕ್ಕಂಥದ್ದು ಹವಾಮಾನದಲ್ಲಿ ಯಾವಾಗಲೂ ಕೂಡ ಭೂಮಂಡಲದಲ್ಲಿ ಮಳೆ ಆಗದ ಸಮಯ ಅಂತ ಹೇಳ್ತಕ್ಕಂಥ ವರ್ಷ ಋತು ಅಂತ ಹೇಳ್ತಕ್ಕಂಥದ್ದು ನಾವು ತೀರ್ಮಾನ ಮಾಡಿದ್ವು. ವರ್ಷ ಋತುಲ್ಲೇ ಮಳೆ ಆಗುತ್ತೆ, ಮತ್ತೆ ನೀನೇನು ಯಾವ್ದೋ ಒಂದು ಇದ್ರಲ್ಲಿ ಆಗೋದಿಲ್ಲ, ಬಂದ್ರೂ ಅದು ಸಣ್ಣ ಪುಟ್ಟ ಮಳೆ ಬರ್ತದೆ, ಯಾಕಂದ್ರೆ ಭೂಮಿಗೆ ಮಳೆ ಇಲ್ಲ ಅಂದ್ರೆ ಆಗುದಿಲ್ಲ. ವರ್ಷ ಋತುವಲ್ಲೇ ಲೆಕ್ಕಾಚಾರ ಹಾಕೊಂಡು ಹೋಗ್ತದೆ, ವರ್ಷ ಋತುವಲ್ಲೇ ಸಂಪೂರ್ಣವಾಗಿ ಮಳೆ ಬರುತ್ತೆ ಅಲ್ವಾ. ಮತ್ತೆ ಹಿಂದೆ ನಮ್ಮ ಮಾಪನಗಳು ಹೆಂಗೆ ಅಂತ ಕೇಳಿದ್ರಿ. ನಾವ್ ಹಿಂದೆ ಈ ಒಂದು ಯಾವುದೋ ಸೈನ್ಸ್ ಗೀನ್ಸ್ ಏನು ಇರ್ಲಿಲ್ಲ ಆ ಸಂದರ್ಭದಲ್ಲಿ, ಹಿಂದೆ ಕೂಡ ಈ ವರ್ಷ ಇಷ್ಟೇ ಮಳೆ ಆಗಿದೆ ಇಷ್ಟೇ ಆಗಿದೆ ಅಂತ ಹೇಳದನ್ನ ಒಂದು ಲೆಕ್ಕಾಚಾರ ಹಾಕ್ತಿದ್ರು. ಏನ್ ಮಾಡ್ತಾ ಇದ್ರು ಅಂದ್ರೆ ಮನೆಯ ಹೊರಗಡೆ ಇರತಕ್ಕಂಥ ಜಾಗದಲ್ಲಿ ಖಾಲಿ ಇರ್ಬೇಕು, ಆಕಾಶಕ್ಕೂ ಭೂಮಿಗೂ ಮಧ್ಯದಲ್ಲಿ ಇರತಕ್ಕಂಥ ಜಾಗದಲ್ಲಿ ಒಂದು ಸೇರು ಅಥವಾ ಪಾವು ಕೊಳಗ ಅಂತ ಹೇಳ ಇಟ್ಟಿದ್ರು. ಅದರಲ್ಲಿ ಎಷ್ಟು ನೀರು ತುಂಬಿದೆಯೋ ಅದ್ರ ಪ್ರಕಾರವಾಗಿ ಅರ್ಧ ಕೊಳಗ, ಕಾಲ್ ಕೊಳಗ ಮಳೆ, ಒಂದು ಕೊಳಗ ಮಳೆ, ಎರಡು ಕೊಳಗ ಮಳೆ ಅಂತ ಹೇಳ್ತಕ್ಕಂಥದ್ದು ಲೆಕ್ಕಾಚಾರ ಆಗ್ತಿದ್ರು. ಕೊಳಗ ಅಂತ ಇವಾಗ ಸೆಂಟಿಮೀಟರ್ ಬಂದಿದೆ, ಇವಾಗ ಅದನ್ನ ಲೆಕ್ಕಾಚಾರ ಆಗಿ ಮಾಪನಗಳು ದಿನ ದಿನ ಹೋದ ಆಧುನಿಕತೆ ಬಂದಾಗ ಜಾಸ್ತಿ ಆಗ್ತಾ ಹೋಗ್ತದೆ. ಇನ್ನೊಂದು 10 ವರ್ಷಕ್ಕೆ ಏನಾಗುತ್ತೆ ಗೊತ್ತಿಲ್ಲ, ಏನೋ ಆಗತ್ತೆ, ಅದು ಒಳ್ಳೇದ ಕೆಟ್ಟದ ಆಮೇಲೆ ನೋಡೋಣ. ಆದ್ರೆ ಆವಾಗಲೇ ಹೇಳಿದ್ರು ಮಾಪದಲ್ಲಿ ಹೇಳಿದ್ರು ಅರ್ಧ ಒಂದು ಸೇರು ಮಳೆ, ಎರಡು ಸೇರು ಮಳೆ ಅಂತ ಹೇಳ್ತಕ್ಕಂಥದ್ದು. ಅದೇ ಸಂದರ್ಭದಲ್ಲಿ ಕೂಡ ಇನ್ನೊಂದು ವಿಚಾರವನ್ನು ಹೇಳಿದ್ರು, ಮೂರು ಲೆಕ್ಕಾಚಾರ ಹಾಕಿ ಆಯವ್ಯಗಳನ್ನು ತೆಗೆದುಕೊಂಡು ಇನ್ನೊಂದು ಲೆಕ್ಕಾಚಾರ ಮಾಡಿದ್ರು. ಭೂಮಂಡಲಕ್ಕೆ ಅಂದ್ರೆ ಊರಿಗೆಲ್ಲದಕ್ಕೂ ಒಂದು ಸೇರು ಮಳೆ, ಒಂದು ಒಂದು ಇದಕ್ಕೆ ಒಟ್ಟು ಟೋಟಲ್ ಆಗಿ ಒಟ್ಟು 5 ಸೇರು ಮಳೆ ಅಂತ ಹೇಳ್ತಕ್ಕಂಥದ್ದು. 5 ಪಾವು ಮಳೆ, 5 ಸೇರು ಮಳೆ ಅಂತ ಹೇಳ್ತಕ್ಕ ಕೊಳಗ ಮಳೆ ಅಂತ ಹೇಳ್ತಕ್ಕಂಥ ಲೆಕ್ಕಾಚಾರ ಹಾಕಿದ್ರು. ಅಲ್ಲಿ ಒಂದು ಇದಕ್ಕೆ ಒಂದು ಕೊಳಗ ಮಳೆ ಭೂಲೋಕಕ್ಕೆ ಅಥವಾ ಜನಗಳಿಗೆ ಇರತಕ್ಕಂಥ ಊರಿಗೆ, ಇನ್ನು 1 ಕೊಳಗ ಮಳೆ ಅಥವಾ 2 ಕೊಳಗ ಮಳೆ ಇದಕ್ಕೆ ಬೆಟ್ಟ ಗುಡ್ಡಗಳಿಗೆ ಅಂತ ಬೆಟ್ಟ ಗುಡ್ಡದಲ್ಲೂ ಇದ್ರ ಇಡ್ತಿದ್ರು. ಆಮೇಲೆ ಸಮುದ್ರದಲ್ಲಿ ಹಡಗುಗಳು ಹೋಗ್ತಾ ಇದ್ದು, ಇವಾಗ ನಂಗೆ ಪುರ್ಕಂತ ಹೋಗೋದಲ್ಲಿ ಇವಾಗಲೂ ಸ್ವಲ್ಪ ಲೇಟ್ ಬೇಕು, ಆದ್ರೂ ಅವಿನ ಕಾಲದ ಹಡಗುಗಳಲ್ಲಿ ಇಡ್ತಿದ್ರು ಒಂದು ಮಾಪನ, ಒಂದು ಸೇರನ್ನ ಅಥವಾ ಕೊಳಗವನ್ನ ಮಾತಾಡೋಣ. ಅದನ್ನ ಸಮುದ್ರಕ್ಕೆ ಎಷ್ಟು ಮಳೆ ಅಂತ 3 ವಿಂಗಡಣೆ ಮಾಡ್ತಿದ್ರು. ಖಂಡಿತ ಹೌದು, ನಾವು ಚರ್ಚೆಯನ್ನ ಮಾಡ್ತಾ ಇದ್ವಿ ಈ ರೀತಿಯಾಗಿ ಗ್ರಹಣಕ್ಕೂ ಹಾಗೆ ಈಗ ಆಗ್ತಿರುವಂತಹ ಮಳೆಯ ಅವಾಂತರಕ್ಕೂ ಸಂಬಂಧ ಇದೆಯಾ, ಪ್ರಕೃತಿ ವಿಕೋಪಕ್ಕೆ ಇದೆಲ್ಲೂ ಕೂಡ ಕಾರಣ ಇದೆಯಾ ಅನ್ನೋದನ್ನ ಕೂಡ ನಾವು ಚರ್ಚೆ ಮಾಡ್ತಾ ಇದ್ವಿ. ಮತ್ತಷ್ಟು ಚರ್ಚೆ ಮಾಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ಮರಣ ಗ್ರಹಣ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾವು ಚರ್ಚೆಯನ್ನ ಮಾಡ್ತಾ ಇದ್ವಿ ಚಂದ್ರಶೇಖರ್ ಸರ್, ಭೂಮಿ ತಾಯಿ ತಾಳ್ಮೆಗೆ ಮತ್ತೊಂದು ಹೆಸರೇ ಭೂಮಿ ತಾಯಿ ಅಂತಾರೆ, ಆದ್ರೆ ಇವತ್ತು ಭೂಮಿ ತಾಯಿ ತಾಳ್ಮೆಯನ್ನ ಕಳೆದುಕೊಂಡು ಬಿಟ್ಟಿದ್ದಾಳೆ, ಆ ಕಾರಣದಿಂದ ಈ ಹೇಳ್ತಾರಲ್ಲ ಈ ಅತಿವೃಷ್ಟಿ ಎಲ್ಲ. ಸರ್ ಪ್ಲೀಸ್ ನೋಡಿ,
ನಮ್ಮಲ್ಲಿ ನಾವು ಮೂರು ಕಾಲ ಅಂತಂದು ಹೇಳ್ತೀವಿ, ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ. ಬೇಸಿಗೆಯಲ್ಲಿ ಸಹಜವಾಗಿ ಜಾಸ್ತಿ ಬಿಸಿಲಾಗಿತ್ತು, ಜಾಸ್ತಿ ಬೇಸಿಗೆಗೆ ತಾಪಕ್ಕೆ ಒಳಪಟ್ಟಿದ್ವಿ ಅಂದ್ರೆ ಅವಾಗ ನಾವು ಯಾವ ಗ್ರಹಣನೂ ಯೋಚನೆ ಮಾಡಲ್ಲ. ಕೈಯಲ್ಲಿ ಏನು ಪೇಪರ್ ಸಿಕ್ಕರೆ ಪೇಪರ್ಲಿಂದ ನಾವು ಗಾಳಿ ಬೀಸ್ಕೊಂಡು ಕೂತಿರ್ತೀವಿ. ಅದೇ ರೀತಿ ಅತಿಯಾದ ಚಳಿ ಆದಾಗ ನಾವು ಅದಕ್ಕೇನು ಬೇಕು ಬಂದೋಬಸ್ತ್ ಮಾಡ್ಕೋಬೇಕು ಮಾಡ್ಕೊಳ್ತೀವಿ. ಮಳೆನೂ ಸಹ ಮಳೆಗಾಲಕ್ಕೆ ಬಂದಿದ್ವಿ, ಅದು ಮಳೆ ಸ್ವಲ್ಪ ಕಳೆದ ಬಾರಿಗೆ ಹೋಲಿಸಿದಾಗ ಈ ಬಾರಿ ಸ್ವಲ್ಪ ಜಾಸ್ತಿ ಮಳೆ ಇದೆ ಅಂತ ನಾವು ಗಮನಿಸಬೇಕಾಗ್ತದೆ. ಆಮೇಲೆ ಇನ್ನೊಂದು, ಈಗ ಹವಾಮಾನ ಇಲಾಖೆಯವರು ಏನ್ ಮಾಡ್ತಾರೆ, ಸಮುದ್ರ ಕರಾವಳಿ ತೀರದಲ್ಲೆಲ್ಲ ಗಂಟೆಗೆ 60 ಕಿಲೋಮೀಟರ್ 70 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತದೆ, ಮೀನುಗಾರರು ಯಾರು ಸಮುದ್ರಕ್ಕೆ ಇಳಿಬಾರದು ಅಂತ ಒಂದು ಸೂಚನೆ ಕೊಡ್ತಾರೆ. ಆ ಸೂಚನೆಯನ್ನು ಪಾಲಿಸ್ಕೋತಾರೆ, ಅವ್ರ ಜೀವ ಉಳಿಸ್ಕೋತಾರೆ. ಅಂತ ಒಂದು ಸೂಚನೆಯಲ್ಲಿ ಆ ಜ್ಯೋತಿಷ್ಯ ಶಾಸ್ತ್ರ, ಆ ಶಾಸ್ತ್ರ, ಈ ಶಾಸ್ತ್ರ ಅಂತ ಅಂತ ಒಂದು ಸೂಚನೆಯಲ್ಲಿ ಕೊಟ್ಟಿದ್ರೆ ಈ ಒಂದು ಅವಘಡಗಳನ್ನ ತಪ್ಪಿಸಬಹುದಾಗಿತ್ತು. 324 ಜನ ಕೇರಳದಲ್ಲಿ ನಮ್ಮ ಕೊಡಗಿನಲ್ಲಿ ಆಗಿರ್ತಕ್ಕಂಥದ್ದನ್ನೆಲ್ಲ ತಪ್ಪಿಸಬಹುದಾಗಿತ್ತು. ನಾ ಹೇಳೋದಂದ್ರೆ ಇದು ಸಹಜ ಪ್ರಕ್ರಿಯೆ. ಇದು ಮಳೆ ಮಳೆ ಇವತ್ತು ಒಂದು 10 ಸೆಂಟಿಮೀಟರ್ ಕಮ್ಮಿ ಆಗಿದ್ ಬರ್ದು ಕಳೆದ ವರ್ಷ, ಈ ವರ್ಷ ಒಂದು 20 ಸೆಂಟಿಮೀಟರ್ ಎಕ್ಸ್ಟ್ರಾ ಆಗಿರ್ಬೋದು ಅಷ್ಟೇ. ಅದು ಬಿಟ್ರೆ ಅದಕ್ಕೆಲ್ಲ ನಾವು ಇದನ್ನೇ ಕಾರಣ ಅಂತ ಹೇಳ್ಕೊಂಡು ಕೂತ್ಕೊಳಕಾಗಲ್ಲ. ಸ್ವಲ್ಪ ಅಧಿಕ ಪ್ರಮಾಣದಲ್ಲಿ ಆಗ್ತಾ ಇದೆ, ಒಂದೆರಡು ಭಾಗದಲ್ಲಿ ಮಾತ್ರ ಸೀಮಿತ ಆಗಿದೆ, ರಾಷ್ಟ್ರದ ಉಳಿದ ಭಾಗದಲ್ಲಿ ಆಗಿಲ್ಲ. ಆಮೇಲೆ ನಮ್ಮ ಕರ್ನಾಟಕದಲ್ಲಿ ಸಹ ಉತ್ತರ ಭಾಗದಲ್ಲಿ ಏನೂ ಆಗಿಲ್ಲ, ಉತ್ತರ ಕರ್ನಾಟಕದಲ್ಲಿ ಏನೂ ಆಗಿಲ್ಲ, ಕೆಲವು ದಕ್ಷಿಣ ಕರ್ನಾಟಕದಲ್ಲಿ ಮಾತ್ರ ನಾವು ಇದನ್ನು ಕಾಣ್ತಾ ಇದೀವಿ. ಸೊ ಇದನ್ನೆಲ್ಲ ಗಮನಿಸಿದಾಗ ಎಲ್ಲೋ ಇದು ಪ್ರತಿ ಬಾರಿ ಅಷ್ಟು ಒಂದೊಂದ್ಸಲ ನಮ್ಮ ಉತ್ತರ ಕರ್ನಾಟಕ ಜಾಸ್ತಿ ಆಗಿರೋದು ನಾವು ಗಮನಿಸಿದ್ವಿ. ರಾಯಚೂರಲ್ಲಾಗಿತ್ತು, ಗುಲ್ಬರ್ಗದಲ್ಲಾಗಿತ್ತು, ಬೀದರಲ್ಲಾಗಿತ್ತು, 2009 ಇಸ್ವಿದಲ್ಲಿ ಭಾರಿ ದೊಡ್ಡ ಮಳೆ ಕಂಡ್ವಿ ನಾವಲ್ಲಿ. ಅದರದ ಪುನರಾವರ್ತನೆ ಈಗ ದಕ್ಷಿಣ ಕರ್ನಾಟಕದಲ್ಲಿ ಆಗಿದೆ ಅಂತ ನನ್ನ ಭಾವನೆ. ಅಂತ ಒಂದು ಮಹತ್ವದ ಬದಲಾವಣೆಗಳೇನಿಲ್ಲ. ಭೂಮಿ ತಾಯಿ ಈ ಬಾರಿ ಸ್ವಲ್ಪ ಜಾಸ್ತಿ ಮನುಷ್ಯನ ಒಂದು ಇದಕ್ಕೆ ಜಾಸ್ತಿ ಶಿಕ್ಷೆ ಕೊಟ್ಟಿದ್ದಾಳೆ ಅನ್ಕೋಬೇಕು ನಾವು. ಅದೇ ತಾಳ್ಮೆಗೆ ಮತ್ತೊಂದು ಯಾವಾಗಲೇ ಹೇಳಿದೆ ಸರ್, ಪ್ಲೀಸ್ ಹೇಳಿ. ಭೂಮಿ ಈ ರೀತಿಯಾಗಿ ಮುನಿಸಿಕೊಂಡಿದೆ, ನಾವು ಮಾಡ್ತಿರುವಂತ ಕರ್ಮ ಫಲ ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ ಅನ್ನೋದು ಸರ್ ಪ್ಲೀಸ್. ಕರೆಕ್ಟ್. ಅದಕ್ಕೆ ಯಾವಾಗಲೂ ಹೇಳ್ತದೆ, ಯಾವುದೇ ಒಂದು ಪ್ರಕೃತಿಯಲ್ಲಿ ನಡೀತಕ್ಕಂಥ ಒಂದು ಏನೇನು ನಡೀತಾ ಇರತಕ್ಕಂಥದ್ದು ಪ್ರಕೃತಿ ದತ್ತ ಅಂತ ಹೇಳ್ಬಿಡ್ತಾರೆ. ಹವಾಮಾನದಿಂದಾಗ ಆಯ್ತು, ಈ ಹವಾಮಾನ ಎಲ್ಲಿ ಬಂತು ಹಾಗಾದ್ರೆ? ಈ ಪ್ರಶ್ನೆಗೆ ಉತ್ತರ ಯಾರ ಹತ್ರನೂ ಇಲ್ಲ. ಈಗ ಮಳೆ ಹೆಂಗ್ ಬಂತು ಅಂತ ಹೇಳಿದ್ರೆ ಅದಕ್ಕೆ ಉತ್ತರ ಯಾರೂ ಇಲ್ಲ. ಅದಾದ ನಂತರದಲ್ಲಿ ಸೈನ್ಸ್ ಯಾವ ಎಲ್ಲ ರೀತಿಯ ಮಳೆ ಹೇಗ್ ಬಂತು ಅಂತ ಕೇಳಿದ್ರೆ ವೈಜ್ಞಾನಿಕವಾಗಿ ಹೇಳದ್ ಆಗದು ಹೇಳುದಿಲ್ಲ. ಅದಕ್ಕೆ ದೇವರು ಅಂತ ಹೇಳ್ತಕ್ಕಂಥ ಯಾರು ಕಂಡಿಡಿಯಕ್ ಆಗುದಿಲ್ಲ ಅಂತ. ಆದ್ರೆ ಅದೆಲ್ಲ ಆಗ್ಲಿಕ್ಕೆ ಕಾರಣಗಳಾಗ್ತಕ್ಕಂಥದ್ದು ಗ್ರಹಣಗಳ ಗ್ರಹಗಳ ಒಂದು ಸಂಚಾರ. ಸರ್, ನಿಮ್ ಪ್ರಕಾರ ಮಳೆ ಹೇಗ್ ಬಂತು ಅಂತ ಹೇಳ್ತೀರಿ ಸರ್? ಮಳೆ ಬರ್ತಕ್ಕಂಥ ನಿಮ್ಮ ಜ್ಯೋತಿಷ ಶಾಸ್ತ್ರ ಪ್ರಕಾರ ಯಾವಾಗ ಹೇಳಿ ಸರ್? ಯಾವಾಗ್ಲೂ ಋತುಮಾನಗಳು ಅಂತ ಹೇಳಿ ಏನು ಯಾವ್ದು ಇರೋದನ್ನ ನಾವು ಮಾಡಿದ್ದೆ ಹೊರತಾಗಿ ಅದನ್ನ ಏನು ನಾವೇನು ಸ್ಪೆಷಲ್ ಆಗಿ ಮಾಡಿದ್ದಲ್ಲ. ಇರೋಂತ ಗ್ರಹಗಳ ಸಂಚಾರದ ಆಧಾರದಲ್ಲಿ ಈ ರೀತಿಯ ಅಂತ ಒಂದು ವ್ಯತ್ಯಯಗಳಾಗ್ತಕ್ಕಂಥದ್ದು. ಭೂಮಂಡಲಕ್ಕೆ ಮಳೆ ಬರ್ತಕ್ಕಂಥದ್ದು, ಮಳೆ ಬಂದು ಹೆಂಗ್ ಬಂತು ಅಂತ ಹೇಳಿದ್ರೆ ನಾವು ಸೈನ್ಸ್ ಅಲ್ಲಿ ನೋಡಿದ್ರೆ ಕೆಳ ಭೂಮಿಯಿಂದ ಮೇಲೋಗಿ ಕೆಳ ಬಂತು ಅಂತ ನೋಡ್ತಾರೆ. ಆದ್ರೆ ಪ್ರಪಂಚದ ಸೃಷ್ಟಿ ಸ್ಥಿತಿಗಳಿಗೆ ಕಾರಣವಾಗಿರ್ತಕ್ಕಂಥ ಅನಂತ ಆಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇದೆ ಅಂತ ಎಲ್ಲವರು ಅದನ್ನ ನಾವು ಪ್ರತಿಯೊಬ್ಬರು ಕೂಡ ಇವತ್ತೆಲ್ಲ ನಾವೇ ನಂಬ್ಕೋಬೇಕು. ಇವತ್ತು ಬೇಡ ಅಂತ ಹೇಳಿದ್ರು ಒಳಗಡೆ ನಂಬಲೇಬೇಕು, ಯಾಕಂದ್ರೆ ಅನಂತ ಆಗಿರ್ತಕ್ಕಂಥ ಎಲ್ಲದು ಕೂಡ ಅಲ್ಲಿ ಒಳಗಡೆ ಯಾವ ರೀತಿ ಆಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಸಮತೋಲನ ಏರುಪೇರು ಆಗತ್ತೋ ಅಂದ್ರೆ ಭೂಮಂಡಲ ಅಥವಾ ಪ್ರಪಂಚ ಎಲ್ಲದನ್ನು ಕೂಡ ಜ್ಯೋತಿಷ್ ಶಾಸ್ತ್ರ ಪ್ರಕಾರವಾಗಿ ಭಗವಂತನ ಒಂದು ಸಂಪೂರ್ಣವಾಗಿರ್ತಕ್ಕಂಥ ದೇಹಕ್ಕೆ ಒಂದು ವಿಚಾರವನ್ನು ಕೊಡ್ತಾರೆ. ತಲೆಯನ್ನ ಒಂದು ಒಂದು ದೇಹಕ್ಕೆ, ಒಂದು ಒಂದು ಭಾಗಕ್ಕೆ, ಹೊಟ್ಟೆಯನ್ನ ಒಂದು ಭಾಗಕ್ಕೆ, ಹೀಗೆ ಪ್ರತಿಯೊಂದು ಒಂದು ಗ್ರಹಗಳನ್ನು ಕೂಡ ಕೊಟ್ಕೊಂಡು ಹೋಗ್ತಾರೆ. ಹಾಗೆ ದೇವರಿಗೆ ಒಳಗಡೆ ಹೊಟ್ಟೆ ನೋವು ಬಂದಾಗ, ಹೊಟ್ಟೆ ನೋವು ಬರ್ತಕ್ಕಂಥ ದೇವರ ಒಳಗಡೆ ಏನು ತೊಂದರೆ ಆದಾಗ ಭೂಮಿಯಲ್ಲಿ ಅವಘಡಗಳಾಗ್ತದೆ ಅಂತ ಹೇಳ್ತಕ್ಕಂಥದ್ದು. ಹಾಗೆ ಮಳೆ ಹೇಗ್ ಬರುತ್ತೆ ಅಂತ ಹೇಳಿದ್ರೆ, ನಾವು ಯಾವಾಗ ಭೂಲೋಕದಲ್ಲಿ ಭೂಮಿಯಲ್ಲಿರ್ತಕ್ಕಂತಹ ಕೆಲವೊಂದು ದ್ರವ್ಯಗಳ ಅದನ್ನ ಸೂರ್ಯನಿಂದ ಪ್ರಖರವಾಗಿರ್ತಕ್ಕಂಥ ಬೆಳಕಿನಿಂದ ಇರ್ತಕ್ಕಂತ ನೀರನ್ನ ಮೇಲೆ ಹೋಗಿ ಆ ನೀರು ಮೋಡಗಳಾಗಿರ್ತಕ್ಕಂಥದ್ದು ಈ ವರ್ಷದ ಗ್ರಹಗಳ ಒಂದು ಆಯಾ ಗ್ರಹಗಳಿಗೆ ಅಧಿಪತಿ ಆಗಿರ್ತಕ್ಕಂಥ ಗ್ರಹಗಳ ವರ್ಷ ಋತುವಲ್ಲಿ ಬರ್ತಕ್ಕಂಥ ಒಂದು ಗ್ರಹದ ಒಂದು ಆಧಿಪತ್ಯದಿಂದಾಗಿ ಜಗತ್ತಿನ ರಕ್ಷಣೆಗೋಸ್ಕರವಾಗಿ ಜಗತ್ತಿನ ಎಲ್ಲದಕ್ಕೂ ತಾಪಮಾನಗಳು ಸರಿ ಇರಬೇಕು ಅಂತ ಹೇಳ್ತಕ್ಕಂಥ ದೇವರು ಮಾಡಿರ್ತಕ್ಕಂಥ ಒಂದು ಕ್ರಿಯೆ ಬಿಟ್ರೆ ಅದಕ್ಕಿಂತ ನಾವೇನು ಅದನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ಯಾರು ಹೇಳಲಿಕ್ಕೆ ಸಾಧ್ಯತೆ ಇಲ್ಲ ಅದೇನು ಅಂತ ಹೇಳಿದ್ರೆ, ಇದುವರೆಗೆ ಯಾರು ಕಂಡು ಯಾವ ಸೈನ್ಸಲ್ಲೂ ಕಂಡಲಿಲ್ಲ. ಈಗ ಮುಂದೆ ನೋಡ್ಬೋದು, ಮುಂದೆ ನೋಡ್ಬೋದು, ಏನೋ ಕಾಣತಾ ಇಲ್ಲ ಗೊತ್ತಿಲ್ಲ, ಅದು ಅಷ್ಟು ನೋಡೋಷ್ಟೊತ್ತಿಗೆ ಇನ್ನೇನು ಆಗಿರತ್ತ ಗೊತ್ತಿಲ್ಲ. ಅದಕ್ಕೋಸ್ಕರವಾಗಿ ಯಾವಾಗಲೂ ಅದನ್ನ ಆ ಥರ ಮಾಡೋದಕ್ಕೋಸ್ಕರವಾಗಿ ತೊಂದರೆಗಳಾಗೋದು ಮತ್ತೆ ಅವು ಪ್ರಕೃತಿಯಲ್ಲಿ ತನ್ನ ಸಮತೋಲನ ಭೂಮಿಯ ಅಥವಾ ತಾಪಮಾನವನ್ನು ಕಾಯ್ಕೊಳ್ಳೋದಕ್ಕೋಸ್ಕರವಾಗಿ ದೇವರು ಮಾಡಿಸ್ತಕ್ಕಂಥ ಒಂದು ಕ್ರಿಯೆ, ನೀರು ಕೊಟ್ಬಿಟ್ಟು ಭೂಮಿಯನ್ನು ತಂಪು ಮಾಡ್ತಕ್ಕಂಥ ಕ್ರಿಯೆ ಬಿಟ್ರೆ ಮಳೆಯಿಂದ ಮತ್ತೆ ಬೇರೆ ಏನೋ ಇದಲ್ಲ. ಅಲ್ಲಿ ದೇವರಿಂದ ಒಂದು ಬರ್ತಕ್ಕಂಥದ್ದು ಬಿಟ್ರೆ ಇದು ಯಾವ ಮನುಷ್ಯನೂ ಮಾಡಕ್ ಸಾಧ್ಯ ಇಲ್ಲ. ಒಂದು ಯಾವ್ದೋ ಒಂದು 2-3 ವರ್ಷದ ಹಿಂದೆ ಕೃತಕ ಮಳೆ ಮಾಡ್ತೀನಿ ಅಂತ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರು. ಏನ್ ಮಾಡಿದ್ರು ಹಾಗಾದ್ರೆ?
ಏನು ಮಾಡಕ್ ಆಗೋದಿಲ್ಲ, ಅದೆಲ್ಲ ಪ್ರಕೃತಿಗೆ ವಿರೋಧವಾಗಿ ಏನು ಮಾಡಕ್ ಆಗಲ್ಲ. ಇದು ದೈವ ಸೃಷ್ಟಿ, ದೈವ ಸೃಷ್ಟಿಗಿಂತ ಮುಂದೆ ಯಾವುದೂ ಇಲ್ಲ. ಅದಕ್ಕೆ ದೇವರು ಅಂತ ಹೇಳೋದು, ದೇವರ ಮುಂದೆ ನಾವು ಯಾವ್ದನ್ನು ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ಒಂದು ಸಂಸ್ಕೃತದಲ್ಲಿ ಅವಾಗ ಒಂದು ಮಾತು ಹೇಳಿದ್ರು, ತೇನ ವಿನಾ ತೃಣಮಪಿ ನ ಚಲತಿ, ದೇವರ ಒಂದು ಅಪ್ಪಣೆ ಇಲ್ಲ ಏನೂ ನಡೆಯಲ್ಲ. ಭೂಮಿ ತಿರುಗ್ತಾ ಇದ್ರು ನಾವು ಕೂತ್ಕೊಂಡಿದೀವಿ ಅಂತಂದ್ರೆ ಇದು ದೇವರು ಅಂತ ಹೇಳ್ತಕ್ಕಂಥದ್ದು, ದೇವರಲ್ಲೇ ಏನು ಸಾಧ್ಯತೆ ಇಲ್ಲ ಅಂತ ಹೇಳ್ತಕ್ಕಂಥದ್ದು ನಾನು ಖಂಡಿತವಾಗಿ ಹೇಳ್ತೀನಿ. ಸರ್, ದೇವರು ಒಂದು ಪ್ರಕ್ರಿಯೆ ಇದೆ, ಇಂಡಿಯಾ ದೇವರು, ಜಪಾನ್ ದೇವರು, ಬೇರೆ ಬೇರೆ ದೇಶಗಳೆಲ್ಲ ಈಗ ಏನು ಪ್ರಕೃತಿ ವಿಕೋಪ ಹೋಗಿದೆ, ಅಲ್ಲಿನ ದೇವರುಗಳ ಬಗ್ಗೆ ಕೂಡ ನಾವು ಮಾತಾಡಬೇಕು. ನಮ್ಮ ಇಂಡಿಯಾ ದೇವರುಗಳ ಬಗ್ಗೆ ಮಾತ್ರ ಮಾತಾಡಬೇಕು. ಅಲ್ಲಿನ ಯಾವ ದೇವರ ಬಗ್ಗೆ ಮಾತಾಡಬೇಕು ನಾವು, ಎಲ್ಲ ಭೂಮಂಡಲಕ್ಕೆ ಅಮೆರಿಕ ದೇವರಲ್ಲಿ ಕಾಡ್ಗಿಚ್ಚ ಆಯ್ತಂತಾನೆ ಹೇಗೆ ಸರ್? ಭೂಲೋಕಕ್ಕೆ ಸಂಪೂರ್ಣವಾಗಿರ್ತಕ್ಕಂಥದ್ದು ಭೂಮಿ ಅಂತ ಹೇಳ್ತಕ್ಕಂಥದ್ದು, ಗ್ರಹಮಂಡಲ ಅಂತ ಹೇಳ್ತಕ್ಕಂಥದ್ದು, ಎಲ್ಲದೂ ಕೂಡ ಒಂದೇ ದೇವರು. ಅಲ್ಲಿ ಅವರವರೇ ಭಾವ ಒಂದು ಅವರ ಅಲ್ಲ, ದೇವರೊಬ್ಬ ನಾಮ ಹಲವು ಅಂತ ಹೇಳ್ತಾರೆ ಅಷ್ಟೇ ಬಿಟ್ರೆ, ಒಬ್ಬ ಈಶ್ವರ ಅಂತಾನೆ, ಒಬ್ಬ ಅಲ್ಲ ಅಂತಾನೆ, ಇನ್ನೊಬ್ಬ ಯಾಹು ಅಂತಾನೆ, ಇನ್ನೊಬ್ಬ ಗಣೇಶ ಅಂತಾನೆ, ಇನ್ನೊಬ್ಬ ದುರ್ಗಿ ಅಂತಾನೆ, ಎಲ್ಲಾ ದೇವರು ಒಂದೇನೆ. ದೇವರಿಲ್ಲ ಇಲ್ಲ, ಎಷ್ಟು ವಿದಂಡ ವಾದ ಮಾಡಿದವರು ನಾವತ್ರ ಬಂದೇ. ಈಗ ಲಾಸ್ಟ್ ಟೈಮ್ ಒಬ್ರು ನಮ್ಮ ಧರ್ಮ ಚಿಂತಕ ವಿಚಾರಕ್ಕೆ ಚಿಂತಕರು ದೇವರಿಲ್ಲ 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 ನನಗೇನು ಬೇಡ ಧರ್ಮಕ್ಕೆ ಬೇಡ ಬೇಡ ಅಂತ ಅಲ್ಲಿಂದ ಇಲ್ಲಿಗೂ ಒದ್ದಾಡಿದ್ರು. ಲಾಸ್ಟ್ ಮೊಮೆಂಟ್ ಹೋಗ್ಬಿಟ್ಟು ಸಿದ್ದರಾಮಯ್ಯ ಹೋಗ್ಬಿಟ್ಟು ಹೇಳ್ತಾರಂತೆ, ನನಗೇನಾದ್ರೂ ಆಗ್ಲಿ ಬ್ರಾಹ್ಮಣರಲ್ಲಿ ಯಾವ ರೀತಿ ಕ್ರಿಯೆ ಮಾಡ್ತಾರೋ ಅದೇ ರೀತಿ ಕ್ರಿಯೆ ಮಾಡ್ಬೇಕು, ನನಗೆ ಅದೇ ಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಹೋಗುದು. ಯಾಕೆ ಕಡೆಕಾಲಕ್ಕೆ ಭಯ ಅನ್ನೋದಲ್ಲ, ಭಯವನ್ನ ನಾವು ಭಯವನ್ನ ಸಂಪೂರ್ಣವಾಗಿ ಯಾವ್ದಕ್ಕೋಸ್ಕರ ಮಾಡಿದ್ದಾರೆ ಶಾಸ್ತ್ರಗಳು, ಶಾಸ್ತ್ರಕಾರರು ಏನ್ ಹೇಳಿದ್ದಾರೆ ಅಂದ್ರೆ ಒಂದ್ ಸ್ವಲ್ಪ ಮೊದಲು ಆಲೋಚನೆ ಮಾಡ್ಬೇಕು. ಯಾವ್ದೇ ಒಂದು ವ್ಯಕ್ತಿಯ ಕೆಡುಕಿಗೋಸ್ಕರವಾಗಿ ಯಾವ್ದೇ ಶಾಸ್ತ್ರಗಳನ್ನು ಮಾಡಿಲ್ಲ. ಅವರದ್ದೇ ಆದಂತಹ ಒಂದು ಒಳ್ಳೆಯತನಕ್ಕೆ, ಮುಂದೆ ಈ ತರ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಶಾಸ್ತ್ರಕಾರ ನೀವು ಇದರ ಶಾಸ್ತ್ರಬದ್ಧವಾಗಿರಿ ಅಂತ ಹೇಳಿದ್ರೆ ಹೊರತಾಗಿ ಯಾವುದೇ ರೀತಿಯಾದ್ದು ನಿಮ್ಮ ಒಂದು ಇದಕ್ಕೆ ಕೆಟ್ಟ ತಟ್ಟಿದ್ದಾಗಬೇಕು, ನೀವು ಹಾಳಬೇಕು ಅಂತ ಯಾರು ಕೂಡ ಶಾಸ್ತ್ರಕಾರ ಹೇಳಿಲ್ಲ. ಅದನ್ನು ಮೊದಲು ಯೋಚನೆ ಮಾಡಬೇಕು. ಧರ್ಮವನ್ನ ಹೇಳ್ತಕ್ಕಂಥದ್ದು, ಧರ್ಮ ಅಂದ್ರೆ ಅರ್ಥನೇ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಧಾರಯತಿ ಧರ್ಮ ಅಂತ ಹೇಳ್ತಾರೆ. ಯಾವಾಗ ಮನುಷ್ಯ ಯಾವ್ದನ್ನ ಧಾರಣೆ ಮಾಡ್ಕೊಳ್ತಾನೋ, ಅವನು ಡಾಕ್ಟರ್ ಆಗ್ಬಹುದು, ಇಂಜಿನಿಯರ್ ಆಗ್ಬಹುದು, ಮತ್ತೊಂದಾಗ್ಬೋದು, ಮಗನೊಂದಾಗ್ಬೋದು, ಏನೇ ಆಗ್ಬಹುದು, ಅವನ ಉದ್ಯೋಗಕ್ಕೆ ಅವ್ನು ಮಾಡತಕ್ಕಂತ ಧರ್ಮ, ಅವ್ನು ಡಾಕ್ಟರ್ ಧರ್ಮ ಅವ್ನು ನೋಡ್ಬೇಕು ಅಂತ ನಾವು ಎಷ್ಟೋ ಕಡೆ ನೋಡ್ತೀವಿ. ಇಂಜಿನಿಯರ್ ಧರ್ಮ ನೋಡ್ಬೇಕು ಅಂತ ಹೇಳ್ತಾರೆ. ಎಷ್ಟೋ ಬೋಗಸ್ ಇಂಜಿನಿಯರ್ ಇದಾರೆ, ಅವ್ರು ಎಷ್ಟೋ ಒಂದು ಮಾಡಿ ಹೇಳ್ತಾರೆ. ಅವ್ರು ಇಂಜಿನಿಯರ್ ನೆಲ್ಲ ಬಯಕ್ ಬರತ್ತ ನಾವು. ಆ ಇಂಜಿನಿಯರ್ ಮಾಡ್ತಕ್ಕಂಥದ್ದು ಯಾವ್ದೋ ಒಂದು ತನ್ನ ಆಸೆಗೋ ಅಮಿಷಕ್ಕೋಸ್ಕರವಾಗಿ ಸಿಮೆಂಟ್ ಹಾಕೋ ಜಾಗದ ಮರಳು ಹಾಕ್ತಾನೆ, ಮರಳು ಹಾಕೋ ಜನಕ್ಕೆ ಸಿಮೆಂಟ್ ಹಾಕ್ತಾನೆ, ಕಬ್ಬಿಣ ಹಾಕೋ ಜಾಗ ಮರ ಹಾಕ್ತಾನೆ, ಬಿಲ್ಡಿಂಗ್ ಬಿದೋಗುತ್ತೆ. ಅದಕ್ಕೆ ಅವನೊಬ್ಬನ್ ನೋಡ್ಬೇಕೇ ಹೊರತಾಗಿ ಎಲ್ಲ ಸಂಪೂರ್ಣ ಸಾರಾಸಗಟ್ಟಾಗಿ ಎಲ್ಲೋದನ್ನು ಶಾಸ್ತ್ರವನ್ನಾಗಿರ್ಬೋದು ಆ ವಿದ್ಯೆ ಅಲ್ಲಗಳೇ ಖಂಡಿತವಾಗೂ ಆಗೋದಿಲ್ಲ. ವಿದ್ಯೆ ಅಂತ ಹೇಳ್ತೀನಿ, ವಸ್ತುನಿಷ್ಠೆಯನ್ನ ನೀವು ಇತಿಹಾಸವನ್ನ ನೋಡೋದಾದ್ರೆ ಕೆಲವರು ಆಸ್ತಿಕರು ಅಂತ ಕರೆಸ್ಕೊಂಡವರಿಂದನೇ ಧರ್ಮದ ಉಲ್ಲಂಘನೆ ಆಗಿದೆ. ಆಸ್ತಿಕರು ಅಂತ ಕರೆಸ್ಕೊಂಡಿದಾರಲ್ಲ, ಅವರಿಂದ ಅಮಾನವೀಯ ಕೃತ್ಯಗಳು ನಡೆದವೆ, ಮಾನವೀಯ ಮೌಲ್ಯಗಳು ದೂರ ಆಗಿದ್ದಾವೆ, ಒಂದಷ್ಟು ಸಮಾಜದಲ್ಲಿ ಅಶಾಂತಿ ರಕ್ತಪಾತಗಳೆಲ್ಲ ನಡೀತಾ ಇದ್ದಾವೆ. ನಾಸ್ತಿಕರಿಂದ ನೀವು ನೋಡಿ ಆ ತರದ ಏನೂ ಆಗ್ಲಿಲ್ಲ, ಮಾನವೀಯ ಮೌಲ್ಯಗಳು ಜಾಸ್ತಿ ಆಗಿದ್ದಾವೆ, ಒಂದಷ್ಟು ಎಲ್ಲರೂ ನಾವೆಲ್ಲ ಮಾನವ ಧರ್ಮ ಅಂತ ಪಾಲನೆ ಮಾಡ್ತಾ ಇದ್ದಾರೆ. ಈಗ ಧರ್ಮ ಅಂತ ಮಾತಾಡೋದಾದ್ರೆ ಮನುಷ್ಯನಿಗಾಗಿ ಧರ್ಮನು, ಧರ್ಮಕ್ಕಾಗಿ ಮನುಷ್ಯನು, ನಾವು ಇದನ್ನ ಕ್ಲಾರಿಫೈ ಮಾಡ್ಕೋಬೇಕು. ಇವತ್ತು ನಾನು ಮೊನ್ನೆ ನಮ್ಮ ನಿಮ್ಮ ವಾಹಿನಿ ಮುಖಾಂತರ ನಾನು ಒಂದ್ ಹೇಳೋ ಇಚ್ಛೆ ಪಡ್ತೇನೆ. ನಮ್ಮ ಕೊಡಗು ಜನತೆ ಸ್ವಾಭಿಮಾನಿಗಳು, ವೀರ ಕಲಿಗಳವರು, ಅವರು ಅವ್ರು ನಿಜಕ್ಕೂ ನಮ್ಗೆಲ್ಲರಿಗೂ ಮಾದರಿ. ಅವರು ಬೇರೊಬ್ಬರು ತಂಡೆಗೆ ಹೋಗಲ್ಲ, ಶ್ರಮಜೀವಿಗಳವರು, ಆ ಶ್ರಮ ಮೇಲೆ ಅವ್ರ ನಂಬಿಕೆ ಇತ್ತು. ಬಟ್ ಯಾವತ್ತೋ ನಡೆದಿರುವಂತಹ ಆ ಟಿಪ್ಪು ಬಗ್ಗೆ ಇರುವಂತಹ ದ್ವೇಷ ಇದೆಯಲ್ಲ, ಆ ಟಿಪ್ಪು ದ್ವೇಷದಿಂದ ಇವತ್ತು ರಾಜಕಾರಣಿಗಳು ಅಲ್ಲಿಂದ ಉದ್ಭವ ಆಗಿ ಬರ್ತಾ ಇರುವಂತದ್ದು. ಆ ಟಿಪ್ಪು ಮೇಲಿರೋ ದ್ವೇಷ ಅವರಿಗೆ ಆ ರಾಜಕಾರಣಿಗಳ ಮೇಲೆ ಏನಾದ್ರು ತೋರಿಸಿದ್ರೆ, ಒಂದಷ್ಟು ಸ್ವಾರ್ಥ ರಾಜಕಾರಣ ಮೇಲೆ ನಾನು ತೋರಿಸ್ಬಿಟ್ಟಿದ್ರೆ ಇವತ್ತು ಇವತ್ತು ಕೊಡಗು ಈ ದೇಶದಲ್ಲಿ ನಿಜವಾಗ್ಲೂ ನೆದರ್ಲ್ಯಾಂಡ್, ನಮ್ಮ ನಮ್ಮ ಭಾರತದ ನೆದರ್ಲ್ಯಾಂಡ್ ಅಂದ್ರೆ ಕೊಡಗು ಆಗಿರ್ತಾ ಇತ್ತು. ಕರ್ನಾಟಕ ಕಾಶ್ಮೀರವಾಗಿ ಅದು ಉಳಿತಾ ಇತ್ತು. ಅವರಿಗೆ ಟಿಪ್ಪು ಮೇಲೆ ಕೋಪ ಇದೆ, ಎಲೆಕ್ಷನ್ ಬಂದಾಗ ಟಿಪ್ಪು ಮೇಲೆ ಕೋಪ, ಬ್ಯಾಲೆಟ್ ಬಾಕ್ಸ್ ಅಲ್ಲಿ ತೋರಿಸ್ತಾರೆ. ಇವತ್ ನೋಡಿ, ರಾತ್ರಿ ನಾನು ಒಂದು ವಾಹಿನಿಯಲ್ಲಿ ನೋಡ್ತಾ ಇದ್ದೆ, ಕುಶಾಲ್ ನಗರದಲ್ಲಿ ಒಬ್ರು ದಾವೂದ್ ಅಂತ ಒಂದು ಏನು ಹೋಮ್ ಸ್ಟೇ ನಡೆಸ್ತಾರೆ. ಅವರು ಎಲ್ಲಾರು ಹೇಳ್ತಾರೆ, ಅವರು ಆತ ಲೈನ್ ಬಂದು ಹೇಳ್ತಾನೆ, ನೋಡಿ ನಾನೊಬ್ಬ ಮುಸಲ್ಮಾನ್, ನನ್ನ ಕೈಲಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ನಂದೊಂದು ಹೋಮ್ ಸ್ಟೇ ಇದೆ,
ನನ್ನ ಹೋಮ್ ಸ್ಟೇ ಇಲ್ಲಿ 200 ಜನ ಉಳ್ಕೊಳಕ್ ಅವಕಾಶ ಇದೆ, ಯಾರಾದ್ರೂ ದಯವಿಟ್ಟು ನನ್ನ ಹೋಮ್ ಸ್ಟೇಗ್ ಬನ್ನಿ, ಆ 200 ಜನನು ನಿಮ್ಮನ್ನ ಎಷ್ಟು ದಿನ ಬೇಕಾದ್ರೂ ನಾನು ಸಾಕೊಳ್ತೇನೆ, ನಾನು ನಿಮಗೆ ಉಳ್ಕೊಳಕ್ಕೆ ವ್ಯವಸ್ಥೆ ಮಾಡ್ಕೊಡ್ತೇನೆ ಅಂತೇಳಿ. ಇಲ್ಲಿ ಯಾವ ಧರ್ಮ ಬಂತು ಸರ್? ಯಾವ ಟಿಪ್ಪುವನ್ನ ನೀವು ಮುಸಲ್ಮಾನನ ಕಾರಣಕ್ಕೆ ವಿರೋಧ ಮಾಡ್ತಾರೆ? ದಾವೂದ್ ಯಾರು? ಇಂಥ ಟೈಮ್ ಅಲ್ಲಿ ನಾವು ಧರ್ಮಗಳನ್ನ ಮೀರಿದ್ದು ಮಾನವೀಯತೆ ಅನ್ನೋದು ಪ್ರೂವ್ ಆಗುತ್ತೆ. ಖಂಡಿತವಾಗ್ಲೂ ಹೌದು. ಸಾಯೋ ಟೈಮ್ ಅಲ್ಲಿ ಬ್ರೆಡ್ಗೆ ಕೊಡುವಂತ ಬ್ರೆಡ್ಗೆ ಜಾತಿ ಇಲ್ಲ, ಕೊಡುವಂತ ನೀರಿಗೆ ಧರ್ಮ ಇಲ್ಲ, ಒಬ್ಬ ಕೈ ಸಹಾಯ ಚಾಚುವಂತ ಕೈಗೆ ಯಾವುದೇ ಧರ್ಮ ಇಲ್ಲ. ಇವತ್ತು ಈ ಆಸ್ತಿಕರು ಧರ್ಮಗಳ ಹೆಸರಲ್ಲಿ ನಮ್ಮನ್ನು ವಿಂಗಡಣೆ ಮಾಡ್ತಾ ಇದಾರೆ, ಜಾತಿ ಹೆಸರಲ್ಲಿ ನಮ್ಮನ್ನು ವಿಂಗಡಣೆ ಮಾಡ್ತಾ ಇದಾರೆ. ಏನಾಗ್ತಾ ಇದೆ? ಕಾಣದ ದೇವರನ್ನ ಸೃಷ್ಟಿ ಮಾಡಿ, ಕಾಣದ ಲೋಕವನ್ನ ಸೃಷ್ಟಿ ಮಾಡಿ, ಇಲ್ಲಿರುವಂತ ಭೂಮಂಡಲದಲ್ಲಿರುವಂತಹ ಸಮಸ್ಯೆಗಳಿಗೆ ಇವರು ಉಸಿ ತತ್ವಜ್ಞಾನಿಗಳಾಗಿ ಪರಿಹಾರ ಕಂಡುಕೊಳ್ಳುವಂತ ಪ್ರಯತ್ನಗಳನ್ನ ನಾವು ಮಾಡ್ತಾ ಇದೀವಿ. ಕಾಣದ ದೇವರನ್ನ ನಾವು ನೆನಪು ಮಾಡಿಕೊಂಡು ಕಾಣದ ಲೋಕದ ಬಗ್ಗೆ ನಾವು ಸೃಷ್ಟಿ ಮಾಡ್ಕೊಂಡು ಮಾಡೋದು ಒಳಿತ ಕಂಡಿರೋ ಪ್ರಪಂಚವನ್ನ ಅನುಭವಿಸೋಸ್ಕರ ನಾವು ಒಂದು ಪ್ರಣಾಳಿಕೆ ಸಿದ್ಧ ಮಾಡ್ಕೊಂಡು, ಮನುಷ್ಯ ಅಂದ್ರೆ ಪ್ರಕೃತಿ, ಪ್ರಕೃತಿ ಮಧ್ಯೆ ನಾವು ಹೇಗ್ ಬದುಕಬೇಕು, ಪ್ರಕೃತಿ ನಾವು ಹೇಗ್ ಕಾಪಾಡ್ಕೋಬೇಕು, ಪ್ರಕೃತಿ ನಾವು ಹೇಗ್ ಉಳಿಸ್ಕೋಬೇಕು ಅಂತ ನಾವು ಬದುಕೋದು ಧರ್ಮನ. ಇದು ಧರ್ಮ ನನ್ನ ಪ್ರಕಾರ. ಖಂಡಿತ. ಇವತ್ತು ಈಗ ನೋಡಿ, ಇಡೀ ನಾವು ಕರ್ನಾಟಕ ಉಳಿದಿರೋದೇ ಕಾವೇರಿಯಿಂದ ನಂಬ್ತಿರತಾನೆ ಮಾತನ್ನ. ಇವತ್ತು ಕರ್ನಾಟಕ ಉಳಿದಿರೋದೇ ಕಾವೇರಿಯಿಂದ, ಬೆಂಗಳೂರು ಉಳಿದಿರೋದೇ ಕಾವೇರಿಯಿಂದ. ಆ ಕಾವೇರಿ ಮಾತನ್ನ ರಕ್ಷಣೆ ಮಾಡ್ಬೇಕು, ನಾವೇನ್ ಮಾಡ್ಬೇಕು? ಅಲ್ಲೋ ಪೂಜೆಗಳು ಮಾಡ್ಬೇಕಾ? ಅಲ್ಲೋ ಕಾವೇರಿ ಮಾತಕ್ಕೆ ದೇವಸ್ಥಾನವನ್ನು ಕಟ್ಟಬೇಕಾ? ಅಲ್ಲ. ನಾವು ರಕ್ಷಣೆ ಮಾಡಬೇಕಾಗಿದ್ದು ಆ ವನ ಸಂಪತ್ತನ್ನ, ಅದನ್ನ ರಕ್ಷಣೆ ಮಾಡೋದ್ರ ಮುಖಾಂತರ ನಾವು ಕರ್ನಾಟಕ ರಕ್ಷಣೆ ಮಾಡ್ಕೋಬೇಕು. ಅಲ್ಲಿ ಹೋಗಿ ಟಿಂಬರ್ ಮಾಫಿಯಾ ಮಾಡಿದ್ರಲ್ಲ, ಇಲ್ಲಿ ಟಿಂಬರ್ ಮಾಫಿಯಾ. ಇವತ್ತು ನೀವು ಇಡೀ ಕೊಡಗು ಕೇಳ ಆಗ್ಬಿಟ್ಟಿದೆ. ಕೊಡಗುಗೂ ಕರ್ನಾಟಕನ ಕೇಳೋಣ ಅಂತ ಅನುಮಾನ ಬರ್ತದೆ ನಮಗೆ. ಬರೀ ಟಿಂಬರ್ ಮಾಫಿಯಾ, ಅಲ್ಲಿ ಆಗ್ತಾ ಇರೋ ಗಾಯಟಗಳು ಕೂಡ ಟಿಂಬರ್ ಮಾಫಿಯಾ ಕಾರಣ. ಇದಕ್ಕೆ ಭ್ರಷ್ಟ ರಾಜಕಾರಣಿಗಳ ಮಸರತ್ತು, ಭ್ರಷ್ಟ ರಾಜಕಾರಣಿಗಳ ಅಪಾಪಿತನ. ಎಷ್ಟು ಜನ ನೀವು ಇವತ್ತು ನಮ್ಮ ಇವತ್ತು ಬೇರೆ ಬೇರೆ ತರ ಮಾತಾಡುವಂತ ಜನ, ಕೊಡಗು ನಮ್ಮದು, ಕೊಡಗು ರಕ್ಷಣೆ ಮಾಡಬೇಕು, ಕೊಡಗುಗೋಸ್ಕರ ಬರೀ ಟಿಂಬರ್ ಮಾಫಿಯಾ ಕೊಡಗು ಜನತೆಗೆ ಮಾತ್ರಲ್ಲ, ಇಡೀ ಕರ್ನಾಟಕದ ಅವಿಭಾಜ್ಯ ಅಂಗ ಟಿಂಬರ್ ಮಾಫಿಯಾ ಮಾಡ್ಲಿಕ್ಕೆ ಬಿಡಬಾರ್ದು ಅಂತೇಳಿ ಕರ್ನಾಟಕದ ಒಬ್ಬ ಕನ್ನಡಿಗನ್ನು ಕೂಡ ಯೋಚನೆ ಮಾಡಿದ್ರೆ ಇವತ್ತು ಕೊಡಗುಗೆ ಈ ರೀತಿ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಹೌದು, ಬರ್ತಾ ಇರ್ಲಿಲ್ಲ. ಇವತ್ತು ಅದು ದೊಡ್ಡ ವನ ಸಂಪತ್ತು ಇರುವಂತ ಒಂದು ಜಿಲ್ಲೆ, ಅದನ್ನ ಕಾಪಾಡ್ಕೋಬೇಕಾಗಿತ್ತು. ಇವತ್ತು ಅಲ್ಲೂ ಕೂಡ ಹೋಗಿ ಹೋಮ್ ಸ್ಟೇಗಳ ಹೆಸರಲ್ಲಿ ಅಲ್ಲೂ ಕೂಡ ರಿಯಲ್ ಎಸ್ಟೇಟ್ ಸೆಟ್ ಆಗಿದೆ. ನನಗೊಂದು ನೋಡಿ, ಸೋಮವಾರಪೇಟೆ ತಾಲೂಕಲ್ಲಿ ಮಾದಾಪುರ ಅಂತ ಆಜುಬಾಜು ಗರ್ವಾಲೆ ಮಾದಾಪುರ ಸುಲ್ಲಬಿ ಈ ಕಡೆ ಎಲ್ಲ ಬಹಳ ಒಂದು ವನಸಿರಿ ಇರುವಂತ ಒಂದು ಪ್ರದೇಶ ಅದು. ಅಲ್ಲೂ ಹೋಗ್ಬಿಟ್ಟು ಈಗ ರಿಯಲ್ ಎಸ್ಟೇಟ್ ಸೆಟ್ ಆಗಿದೆ. ಬೆಂಗಳೂರು ಮಂದಿ ಹೋಗ್ಬಿಟ್ಟು ಅಲ್ಲಿ ಜಮೀನು ಖರೀದಿ ಮಾಡ್ತಾ ಇದಾರೆ. ಅಲ್ಲಿ ಖರೀದಿ ಮಾಡಿ ಅಲ್ಲೂ ಏನು ಹೋಮ್ ಸ್ಟೇಗಳು ಮತ್ತೆ ಏನ್ ಹೇಳ್ತಾರೆ ಮನೆಗಳದು ವಿಲ್ಲಾ ಮನೆಗಳು ಪ್ರಾಜೆಕ್ಟ್ ನಡೀತಾ ಇದೆ. ನಾಗರಾಜ್ ಸರ್, ಇತ್ತೀಚಿನ ದಿನಗಳಲ್ಲಿ ನಾವು ಪರಿಸರವನ್ನು ಹಾಳು ಮಾಡ್ತಿರೋದು ಇದಕ್ಕೆ ಕಾರಣ. ಪರಿಸರ ಸಿರಿ ನಾಶ ಆಗ್ತಾ ಇದೆ, ನಾವು ಮಾಡಿದಂತ ಕರ್ಮವನ್ನು ನಾವಿವತ್ತು ಅನುಭವಿಸ್ತಾ ಇದ್ದೀವಿ ಸರ್. ಇದಕ್ಕೆ ಧರ್ಮ ಗ್ರಹಣ ಅದ್ರ ಬಗ್ಗೆ ಎಲ್ಲ ಕೊನೆಯದಾಗಿ ಸರ್. ಕರ್ಮ ಅಂತ ಏನ್ ಹೇಳಿದ್ರಲ್ವ, ಅದೇ ಮನುಷ್ಯ ಅಂತ ಹೇಳ್ತಕ್ಕಂಥದ್ದು ಯಾವ್ಯಾವ ಕರ್ಮಗಳನ್ನ ಮಾಡ್ಕೊಂಡು ಹೋಗ್ತಾನೋ ಈ ರೀತಿಯಾದಂತ ಮಾಫಿಯಾಗಳು ನಡಿಲಿಕ್ಕೂ ಕಾರಣ ಕೂಡ ಗ್ರಹಗಳ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಂಚಾರ ಫಲಗಳು. ಯಾವಾಗ್ಲೂ ಯಾವ ಒಂದು ಹುಟ್ಟು ಅಂತ ಹೇಳಿದ ಮೇಲೆ ಸಾವು ಅಂತ ಇರಬೇಕು, ಆದಿಂದ್ಮೇಲೆ ಅಂತ್ಯ ಇರಲೇಬೇಕು. ಅದು ಭಗವಂತನಿಗೆ ಮಾತ್ರ ಇಲ್ಲ, ಬಿಟ್ರೆ ಪ್ರಪಂಚಕ್ಕೆ ಸೃಷ್ಟಿಗೆ ಎಲ್ಲದೂ ಕೂಡ ಇದೆ. ಇದರಲ್ಲಿ ಅಂತ್ಯ ಆಗತ್ತೆ ಅಂತ ಹೇಳಿದ ಕೂಡಲೇ ಭೂಲೋಕ ಕೂಡ ಪ್ರಳಯ ಆಗ್ಬಿಡತ್ತೆ ಅನ್ನೋ ಇದೆಲ್ಲ ಉಲ್ಲೇಖ ಅಲ್ಲ. ಒಂದು ನಿಮಿಷ ಬಿಟ್ಬಿಡಿ, ಅದೆಲ್ಲ ಬಿಟ್ಬಿಡಿ. ಅಲ್ಲ, ನಾನು ಅದೇ ಯಾರ ಬಗ್ಗೆ ಅವ್ರು ಅವರೇ ನೇರವಾಗಿ ಹೇಳ್ತಾರೆ, ಅಂತವ್ರ ಬಗ್ಗೆ ನಾನೇನ್ ಹೇಳೋದಿಲ್ಲ ಅಂತ ಬಿಟ್ಬಿಡಿ. ಅದಕ್ಕೆ ಇಡೀ ಪ್ರಪಂಚ ಅಂತ್ಯ ಆಗ್ಬಿಡುತ್ತೆ ಅಂತವ್ರ ಬಗ್ಗೆ ಏನು ಹೇಳೋದಿಲ್ಲ ಬಂದ್ಬಿಡ್ತಲ್ಲ. ಅಂತವ್ರ ಬಗ್ಗೆ ನಾವು ಅಧ್ಯಯನ ಕೊರತೆ ಅಂತ ಮೊದಲೇ ಹೇಳಿದ್ದಾರೆ. ಅಜೆಂಡನ್ ಇವತ್ತು ಇವತ್ತು ಡಿಸ್ಕಷನ್ ಆಗ್ಬೇಕು. ಮರಣ ಗ್ರಹಣ ಅಂತ ತಗೊಂಡಿದ್ದೀರಿ ಇವತ್ತು, ಕರುಣಾನಿಧಿ ಅವರು ಸತ್ತಿದ್ದಕ್ಕೂ, ಮನೆಯ ವಾಜಪೇಯಿ ಸತ್ತಿದ್ದಕ್ಕೂ, ಮನೆ ನಮ್ಮ ಸಮಾಜದ ಪಕ್ಷದ ಒಬ್ಬ ಮೊದಲೇ ಹೇಳಿದ್ರು ಸರ್, ಅವರು ವಯೋಸಹಜ ಅಂತ ಹೇಳಿ ಮೊದಲೇ ಸಹಜವಾದ ಸಾವುಗಳು ಅವೆಲ್ಲ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಇವತ್ತು ತಮ್ಮ ಮೀಡಿಯಾ ಮಾತ್ರ ಅಲ್ಲ ಸರ್, ಕೆಲವರ ಮೀಡಿಯಾ ನೋಡಿದೀನಿ. ಇದಕ್ಕೂ ಕೂಡ ನನ್ನ ನಾಗರಾಜ್ ಶರ್ಮಾ ಅವ್ರ ಬಗ್ಗೆ ಮಾತಾಡ್ತಲ್ಲ, ಕೆಲವು ಜ್ಯೋತಿಷಿಗಳು ಮೀಡಿಯಾದಲ್ಲಿ ಕುತ್ಕೊಂಡ್ಬಿಟ್ಟು ನನ್ನ ಆವತ್ತು ಹೇಳಿದ್ನಲ್ಲ ಗ್ರಹಣ ಪ್ರಭಾವ ನೋಡಿ ಇಂಥ ನಾಯಕರೆಲ್ಲ ಸತ್ಬಿಟ್ರು. ಅಲ್ಲ, ಎಲ್ಲಿಗೆಲ್ಲಿ ಇವರು ಹೇಳ್ಬಿಟ್ರು ಸರ್, ಅದು ಸಹಜ ಅಂತ ಹೇಳಿ ನಾನು ತಮ್ಮ ವಾಹಿನಿ ಮುಖಾಂತರ ನಾಗರಾಜ್ ಶರ್ಮಾ ಅವ್ರಿಗೆ ವಿನಂತಿ ಮಾಡ್ಕೊಳ್ತೇನೆ. ಇಂಥವರಿಂದಾಗಿ ಸಮಾಜಕ್ಕೆ ಆಪತ್ತು. ಕೇವಲ ಅವ್ರ ಬದುಕಿಗೋಸ್ಕರ, ಅವ್ರ ಸ್ವಾರ್ಥಕ್ಕೋಸ್ಕರ, ಅವರು ವೈಭವವಂತವಾದ ಜೀವನಕ್ಕೋಸ್ಕರ ಕಾಣದ ಶಾಸ್ತ್ರಗಳೆಲ್ಲ ತಂದು ಯಾವುದೋ ಸಾವಿಗೆ ಇನ್ಯಾವುದೋ ಕಾರಣ ಅಂತ ಹೇಳ್ಕೊಂಡು ಇದು ಮಾಡೋದಿದೆಯಲ್ಲ. ಈ ನಿಜವಾಗ್ಲೂ ಈ ದೇಶವನ್ನ ಬಹುಶಃ ಈ ಒಂದು ಇದನ್ನ ಬೇರೆ ದೇಶದವ್ರು ನೋಡಿದ್ರೆ ನಗಾಡ್ತಾರೆ.
ಭಾರತ ದೇಶ ಪ್ರಬುದ್ಧ ದೇಶ ಅಂತ ಎಲ್ಲ ಅಂದ್ಕೊಂಡಿದ್ದಾರೆ. ಇದು ಪ್ರಬುದ್ಧ ದೇಶವಾಗಿ ಇದಾಗ್ತಾ ಇಲ್ಲ, ನಮ್ಮ ನಾಡು ಪ್ರಬುದ್ಧ ನಾಡಾಗ್ತಾ ಇಲ್ಲ, ಒಂದು ಅಜ್ಞಾನದ ನಾಡಾಗ್ತಾ ಇದೆ, ಅಸಮಾನತೆ ನಾಡಾಗ್ತಾ ಇದೆ. ವಯೋಸಹಜವಾದ ಕಾಯಿಲೆಗೆ ಬಂದು ಸತ್ರು ಕೂಡ ಪಾಪ ಅವರು ಟ್ರೈ ಮಾಡಿದ್ರು, ಅವ್ರಿಗೂ ವಯಸ್ಸಾಗಿದೆ. ವಾಜಪೇಯಿ ಅವರು ಸಾವು ನಮ್ಮೆಲ್ಲರಿಗೂ ಒಂದು ನೋವು ತಂದಿದೆ, ಮೊನ್ನೆ ಕಡವರಿದ್ರು ಸಾವು ನೋವು ತಂದಿದೆ. ಪಾಪ ವಯೋಸಹಜವಾದ ಅವರಂತ ನಾಯಕರಲ್ಲಿ ಇರಬೇಕಾಗಿತ್ತು. ಬಟ್ ಏನ್ ಮಾಡೋ, ಪ್ರಕೃತಿ ನಿಯಮ ಅಲ್ವಾ ಅದು? ಸರ್ ಏನಿಲ್ಲ ನೋಡಿ, ನಾವು ಪ್ರಕೃತಿಯನ್ನ ಕಾಪಾಡಿಕೊಂಡ್ರೆ ಪ್ರಕೃತಿ ಉಳಿದ್ರೆ, ಪ್ರಕೃತಿ ಆರಾಧನೆ ಮಾಡಿದ್ರೆ ನಾವೆಲ್ಲ ಉಳಿತೀವಿ. ಪ್ರಕೃತಿ ಆರಾಧನೆ ಅಂದ್ರೆ ನೀವು ಅಗ್ನಿದೇವನ ಪೂಜೆ ಮಾಡೋದು, ವಾಯುದೇವನ ಪೂಜೆ ಮಾಡೋದು ಅಲ್ಲ. ನೀವು ಕೆರೆ ಕೆರೆ ತುಂಬದಾಗ ಕೆರೆ ತುಂಬದಾಗ ಹೋಗಿ, ಅದ್ರಲ್ಲಿ ಬೆಂಗಳೂರಲ್ಲಿ ಫ್ಯಾಷನ್ ಆಗ್ಬಿಟ್ಟಿದೆ, ಕೆರೆ ತುಂಬದ ಹೋಗಿ ಬಾಗಿನ ಕೊಡೋದ್ರಲ್ಲಿ ಕಾಂಗ್ರೆಸ್ ಬಾಗಿನ, ಬಿಜೆಪಿ ಬಾಗಿನ, ದಳದ ಬಾಗಿನ ಅಲ್ಲ. ಕೆರೆ ತುಂಬದೋಗಿ ಮೊದ್ಲು ಹೋಗಿ ಎಲ್ಲಾ ನಿಂತ್ಕೊಂಡು ಅಲ್ಲಿ ಹೂಳೆತ್ತಿ ಕೆರೆಯನ್ನ ಕಾಪಾಡ್ಕೊಂಡು ಪ್ರಕೃತಿ ಆರಾಧನೆ ಅದು ನಿಜವಾದ ಬಾಗಿನ. ಕೊನೆಯದಾಗಿ ಸರ್ ಕನ್ಕ್ಲೂಷನ್ ಕೊಡ್ತಕ್ಕಂಥದ್ದು, ಗೌರವ ಕೊಡ್ತಕ್ಕಂತ ಒಂದು ಕ್ರಿಯೆ ಅದು. ಮಾಡಿಕೊಳ್ಳಿ, ಆದ್ರೆ ಒಂದ್ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಕೂಡ ದೇವರು ಅಂತ ಹೇಳ್ತಕ್ಕಂಥದ್ದು ಪ್ರಕೃತಿ. ಪ್ರಕೃತಿ ಅನ್ನೋದು ದೇವರು, ಅದಕ್ಕೋಸ್ಕರ ಪ್ರಕೃತಿಯನ್ನು ಸಂಪೂರ್ಣವಾಗಿ ರಕ್ಷಣೆ ಮಾಡಿದ್ರೆ ಮನುಷ್ಯ ಕುಲ ಅಂತ ಹೇಳ್ತಕ್ಕಂಥದ್ದು ಸಂಪೂರ್ಣವಾಗಿ ರಕ್ಷಣೆ ಮಾಡಿದ್ರೆ ಅದಕ್ಕೋಸ್ಕರವಾಗಿ ಪೂಜೆ ಪುನಸ್ಕಾರಗಳು ಮಾಡೋದು ಒಂದೇ ಅಲ್ಲದೆ ಅದರ ಜೊತೆಗೆ ರಕ್ಷಣೆ ಮಾಡಿ. ಜ್ಯೋತಿಷ್ಯ ಶಾಸ್ತ್ರದವ್ರಿಗೆ ದೋ ಅಂತ ಸುರಿತಾ ಇದೆ ಮಳೆ, ಆ ಮಳೆ ನಿಲ್ಸಿ ಸ್ವಾಮಿ, ಮಳೆ ನಿಲ್ಲಿಸ್ಬಿಟ್ಟು ಪಾಪ ಜನರಿಗೆ ಇವ್ರು ಏನಾದ್ರು ಯಾವುದೇ ಪೂಜೆ ಪುರಸ್ಕಾರಗಳು ಮಾಡಿ ಸುರಿತಾರುವಂತ ಮಳೆ ನಿಲ್ಸ್ಬಿಟ್ರೆ ನಾವು ಬಹಿರಂಗವಾಗಿ ಚಾಲೆಂಜ್ ಮಾಡ್ತೇನೆ, ಸಾಯವರೆಗೂ ನಾಗರಾಜ್ ಶರ್ಮಾ ಅವ್ರ ಮನೇಲಿ ಜೊತೆ ಮಾಡ್ತೇನೆ. ಓಕೆ ಸರ್, ಧನ್ಯವಾದ. ಜನರಿಗೂ ಕೂಡ ಕಾರ್ಯಕ್ರಮದಲ್ಲಿ ಬಗ್ಗೆ ಒಂದಷ್ಟು ವಿಚಾರ ಖಂಡಿತವಾಗ್ಲೂ ಕೂಡ ಈ ಮರಣ ಮಳೆ ಒಂದಷ್ಟು ಅವಾಂತರವನ್ನ ಸೃಷ್ಟಿ ಮಾಡಿರುವಂತ ಈ ಸಂದರ್ಭದಲ್ಲಿ ಗ್ರಹಣಕ್ಕೂ ಮಳೆಗೂ ತಳುಕು ಹಾಕೋದು ಸರಿಯಲ್ಲ. ಪ್ರಕೃತಿ ವಿಕೋಪ, ನಾವು ಮಾಡಿದಂತಹ ಏನು ಪರಿಸರವನ್ನು ನಾಶ ಮಾಡಿರೋದು, ಅಲ್ಲಲ್ಲಿ ಕೆರೆ ಕುಂಟೆಗಳನ್ನೆಲ್ಲ ಮುಚ್ಚಿರೋದು, ಇದೇ ಕಾರಣ ಅನ್ನೋ ಮಾತನ್ನು ಇವರು ಕೂಡ ಹೇಳ್ತಿದ್ದಾರೆ. ನೋಡಬೇಕಾಗಿದೆ ಮುಂದಿನ ದಿನಗಳಲ್ಲಿ ಕೇರಳದಲ್ಲಿ ಯಾವ ರೀತಿಯಾಗಿ ಅವಾಂತರ ಸೃಷ್ಟಿಯಾಗಿದೆ, ಅದೇ ಕೊಡಗಿನಲ್ಲಿ ಆಗದೇ ಇರಲಿ, ಮಳೆ ಕಡಿಮೆ ಆಗಲಿ ಅನ್ನೋದೇ ನಮ್ಮ ಆಶಯ. ಇದೇ ಈ ಹೊತ್ತಿನ ವಿಶೇಷ ನ್ಯೂಸ್ ಎಕ್ಸ್ ಕನ್ನಡ ಸುದ್ದಿ ಗದ್ದಲವಲ್ಲ.